ಎಲ್ಲರಿಗೂ ನಮಸ್ಕಾರ. ನಾವು ಈ ಸೆಷನ್ನಲ್ಲಿ ನೋಬೆಲ್ ಗ್ಯಾಸಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರಕಾರ ಸೆಕೆಂಡ್ ಸೆಮ್ಮಲ್ಲಿ ನೀವು ನೋಬೆಲ್ ಗ್ಯಾಸಸ್ನ ಓದ್ತೀರಾ. ಆ್ಯಕ್ಚುಲಿ ನೋಬೆಲ್ ಗ್ಯಾಸಸ್ನ ನಾನು ಅಪ್ಲೋಡ್ ಮಾಡೋದ್ರಲ್ಲಿ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಪಾರ್ಟಲ್ಲಿ ಇಂಟ್ರಡಕ್ಷನ್, ಐಸೋಲೇಷನ್ ಆಫ್ ಹೀಲಿಯಂ ಫ್ರಮ್ ನ್ಯಾಚುರಲ್ ಗ್ಯಾಸ್, ಅಪ್ಲಿಕೇಶನ್ ಆಫ್ ನೋಬೆಲ್ ಗ್ಯಾಸಸ್ ಬಗ್ಗೆ ಹೇಳೋಣ. ಸೆಕೆಂಡ್ ಪಾರ್ಟಲ್ಲಿ ನೋಬೆಲ್ ಗ್ಯಾಸ್ದೇ ಕಾಂಪೌಂಡ್ಸ್ ಆಫ್ ಜೆನಾನ್ ಅದ್ರ ಬಗ್ಗೆ ಓದ್ಕೊಳ್ಳೋಣ. ಸೊ ಈ ಸೆಷನ್ನಲ್ಲಿ ನಾನು ಇಂಟ್ರಡಕ್ಷನ್ ಆಫ್ ನೋಬೆಲ್ ಗ್ಯಾಸಸ್, ಐಸೋಲೇಷನ್ ಆಫ್ ಹೀಲಿಯಂ ಫ್ರಮ್ ನ್ಯಾಚುರಲ್ ಗ್ಯಾಸ್, ಅಪ್ಲಿಕೇಶನ್ಸ್ ಆಫ್ ನೋಬೆಲ್ ಗ್ಯಾಸಸ್ ಬಗ್ಗೆ ನನಗೆ ಹೇಳ್ತಾ ಹೋಗ್ತೀನಿ. ನೋಬೆಲ್ ಗ್ಯಾಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇನರ್ಟ್ ಗ್ಯಾಸಸ್, ಗ್ಯಾಸಸ್ ಆಫ್ ಅಟ್ಮಾಸ್ಫಿಯರ್, ರೇರ್ ಗ್ಯಾಸಸ್. ಅದನ್ನು ಯಾಕೆ ರೇರ್ ಗ್ಯಾಸಸ್ ಅಂತ ಕರೀತಾರೆ ಅಂದರೆ ದೇ ಆರ್ ಅವೈಲೇಬಲ್ ಇನ್ ದಿ ಅಟ್ಮಾಸ್ಫಿಯರ್ ಇನ್ ಎ ಟ್ರೇಸ್ ಅಮೌಂಟ್ಸ್. ರೇರ್ ಆಗಿರುತ್ತೆ, ಅದು ಟ್ರೇಸ್ ಅಮೌಂಟ್ಸ್ ಆಗಿರುತ್ತೆ. ಹಂಗಾಗಿ ಅದನ್ನು ರೇರ್ ಗ್ಯಾಸಸ್ ಅಂತ ಕರೀತಾರೆ. ಜನರಲ್ಲಾಗಿ ಎಲ್ಲೂ ಸಿಕ್ಕಲ್ಲ, ಇದ್ರೂ ಅದು ಕಡಿಮೆ ಕ್ವಾಂಟಿಟಿನಲ್ಲಿರುತ್ತೆ. ಹಂಗಾಗಿ ಅದನ್ನು ರೇರ್ ಗ್ಯಾಸಸ್ ಅಂತ ಕರೀತಾರೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಸಸ್ ಆಫ್ ಅಟ್ಮಾಸ್ಫಿಯರ್ ಅಂತ ಕರೆಸ್ಕೊಳುತ್ತೆ. ಯಾಕೆ ಅಂದರೆ ದೇ ಫೈಂಡ್ ಓನ್ಲಿ ಇನ್ ದಿ ಅಟ್ಮಾಸ್ಫಿಯರ್, ದಟ್ಸ್ ವೇ ದೇ ಆರ್ ಕಾಲ್ಡ್ ಆಸ್ ಗ್ಯಾಸಸ್ ಆಫ್ ಅಟ್ಮಾಸ್ಫಿಯರ್. ಅದನ್ನು ಇನ್ನರ್ಟ್ ಗ್ಯಾಸಸ್ ಅಂತಲೂ ಕರಿತಿದ್ರು. ಆದರೆ ನೌ ಡೇಸ್ ಐ ಫೀಲ್ ಇಟ್ಸ್ ಇನ್ ಔಟ್ಡೇಟೆಡ್. ಯಾಕೆ ಅಂದರೆ ಅದನ್ನು ಯಾಕೆ ಇನ್ನರ್ಟ್ ಗ್ಯಾಸಸ್ ಅಂತ ಕರಿತಾ ಇದ್ರು ಅಂತಂದರೆ ಕೆಮಿಕಲ್ ರಿಯಾಕ್ಟಿವಿಟಿ ಏನಿದೆಯಲ್ಲ ಅದು ತುಂಬ ಕಡಿಮೆ ಇದೆ, ಇಲ್ಲವೇ ಇಲ್ಲ ಅಂತಲೇ ಅಂದ್ಕೊಂಬಿಟ್ಟಿದ್ರು. ಯಾರು ಕೆಮಿಕಲಿ ಇನರ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರು, ಹಾಗಾಗಿ ಇನ್ನರ್ಟ್ ಗ್ಯಾಸಸ್ ಅಂತ ಹೇಳ್ತಾ ಇದ್ರು. ಬಟ್ ನಮಗೆ ಗೊತ್ತಾಗಿದೆ ಈಗ ಜೆನಾನು ಅದರದ್ದು ಬೇರೆ ಬೇರೆ ಕಾಂಪೌಂಡ್ಸು, ಅದರ ಆಕ್ಸೈಡ್ಸ್ ಇರ್ಬೋದು, ಅದರದ್ದು ಹ್ಯಾಲೈಡ್ಸ್ ಆಗಿರ್ಬೋದು, ಆ ಕಾಂಪೌಂಡ್ಸ್ ಎಲ್ಲ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾಗಿ ನಾವು ನೌ ಡೇಸ್ ವಿ ಆರ್ ನಾಟ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ಇನರ್ಟ್ ಗ್ಯಾಸಸ್, ನೌ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ನೋ ಗ್ಯಾಸಸ್. ಸೊ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಗ್ರೂಪ್ 18 ಎಲಿಮೆಂಟ್ಸ್ ಅಂತ ಕರೀತಾರೆ, ಅಥವಾ ಗ್ರೂಪ್ 18 ಗ್ಯಾಸಸ್ ಅಂತ ಕರೀತಾರೆ. ಆ ಗ್ರೂಪ್ 18 ಇರುವಂಥದ್ದು ಎಲ್ಲನೂ ಗ್ಯಾಸಸ್ ಆಗಿದೆ ಎಕ್ಸೆಪ್ಟ್ ರೆಡಾನ್, ವಿಚ್ ಈಸ್ ರೇಡಿಯೋ ಆಕ್ಟಿವ್. ಸೊ ನೀವು ಗ್ರೂಪ್ 18 ಎಲಿಮೆಂಟ್ಸನ್ನು ನೋಡಿದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್, ಈ ಎಲಿಮೆಂಟ್ಸ್ಗೆ ನಾವೇನಂತ ಕರಿತೀವಿ, ಗ್ರೂಪ್ 18 ಎಲಿಮೆಂಟ್ಸ್ಗೆ ಏನಂತ ಕರಿತೀವಿ, ನೋಬೆಲ್ ಗ್ಯಾಸಸ್ ಅಂತ ಹೇಳ್ತೀವಿ. ಹೀಲಿಯಂ ವಿತ್ ಅಟಾಮಿಕ್ ನಂಬರ್ 2, ನಿಯಾನ್ ವಿತ್ ಅಟಾಮಿಕ್ ನಂಬರ್ 10, ಆರ್ಗಾನ್ ವಿತ್ ಅಟಾಮಿಕ್ ನಂಬರ್ 18, ಕ್ರಿಪ್ಟಾನ್ ವಿತ್ 36, ಜೆನಾನ್ ವಿತ್ 54 ಆ್ಯಂಡ್ ರೆಡಾನ್ ವಿತ್ 86. ವೆರ್ ಆಸ್ ರೆಡಾನ್ ಈಸ್ ರೇಡಿಯೋ ಆಕ್ಟಿವ್. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್, ಈ ಎಲ್ಲ ಎಲಿಮೆಂಟ್ಸ್ಗೂ ನಾವೇನಂತ ಕರಿತೀವಿ, ನೋಬೆಲ್ ಗ್ಯಾಸಸ್ ಅಂತ ಕರಿತೀವಿ. ಹಾಗಿದ್ರೆ ಅದು ಸ್ಪೆಷಲ್ ಪ್ರಾಪರ್ಟೀಸ್ ಏನು, ವೈ ವಿ ಹ್ಯಾವ್ ಟು ಸ್ಟಡಿ ದಟ್ ಆಸ್ ಅ ಸಪ್ರೇಟ್ ಗ್ರೂಪ್ ಅಂತ. ನಿಮಗೆ ಗೊತ್ತು ಪಿರಿಯಾಡಿಕ್ ಟೇಬಲಲ್ಲಿ ಈಚ್ ಗ್ರೂಪ್ ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಆ ಗ್ರೂಪ್ನೆಲ್ಲನೂ ಕನ್ಸಿಡರ್ ಮಾಡ್ಕೊಂಬಿಟ್ಟು ಆ ಗ್ರೂಪ್ ಬಗ್ಗೆ ನಾವು ಓದ್ತಾ ಹೋಗ್ತೀವಿ. ದೀಸ್ ಎಲಿಮೆಂಟ್ಸ್ ವಿಚ್ ಬಿಲಾಂಗ್ ಟು ಗ್ರೂಪ್ 18, ಮತ್ತೆ ಹೇಳ್ದಂಗೆ ಹೀಲಿಯಂ, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್, ಆಲ್ ದೀಸ್ ಎಲಿಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೋಬೆಲ್ ಗ್ಯಾಸಸ್. ದೇ ಆರ್ ಕಲರ್ಲೆಸ್, ಓಡರ್ಲೆಸ್, ಆಲ್ ಆಫ್ ದೆಮ್ ಆರ್ ಮಾನೋ ಅಟಾಮಿಕ್ ಗ್ಯಾಸಸ್. ದೇ ಹ್ಯಾವ್ ಲೋ ಕೆಮಿಕಲ್ ರಿಯಾಕ್ಟಿವಿಟಿ, ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಇನರ್ಟ್ ಗ್ಯಾಸಸ್. ಎಕ್ಸೆಪ್ಟ್ ರೆಡಾನ್, ಆಲ್ ಅದರ್ ನೋಬೆಲ್ ಗ್ಯಾಸಸ್ ಅಕ್ಕರ್ ಇನ್ ದಿ ನೇಚರ್ ಆಸ್ ಟ್ರೇಸ್ ಎಲಿಮೆಂಟ್ಸ್, ದೇರ್ ಫೋರ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ರೇರ್ ಗ್ಯಾಸಸ್ ಅಂತಲೂ ಕರಿತೀವಿ ಅದನ್ನು. ರೇಡಾನ್ ಈಸ್ ಅನ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವಿಚ್ ಇಸ್ ಒಪ್ಟಾಂಡ್ ವೈ ದ ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಆಫ್ ರೇಡಿಯಂ ಆಟಮ್. ಸೊ ವೆನ್ ಯು ಕನ್ಸಿಡರ್ ದಿ ಗ್ರೂಪ್ 18 ಎಲಿಮೆಂಟ್ಸ್, ಇನರ್ಟ್ನೆಸ್ ಯಾಕಿದೆ, ವೈ ದೇ ಆರ್ ಕಾಲ್ಡ್ ಆಸ್ ಇನರ್ಟ್ ಗ್ಯಾಸಸ್, ವೈ ದೇ ಹ್ಯಾವ್ ಕೆಮಿಕಲ್ ರಿಯಾಕ್ಟಿವಿಟಿ ಏನಿದೆಯಲ್ಲ ಅದು ಕಡಿಮೆ ಇದೆ ಅಂದಲ್ಲ, ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದೇ ಹ್ಯಾವ್ ದಿ ಆಕ್ಟೇಟ್ ಕಾನ್ಫಿಗರೇಷನ್ NS2 NP6, ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ, NS2 NP6 ಇದೆ, ಹಾಗಾಗಿ ಅವು ಇನರ್ಟ್ ಆಗಿರ್ತವೆ. ಅದು NS2 NP6 ಇದ್ದರೆ ಅದನ್ನು ಆಕ್ಟೇಟ್ ಸ್ಟೇಟ್ಗೆ ಅಚೀವ್ ಆಗಿದೆ ಅಂದ್ಕೊಳ್ತೀವಿ. ಅಂಥ ಮಾಲಿಕ್ಯೂಲ್ಸ್ ಏನಾಗುತ್ತವೆ, ಕೆಮಿಕಲ್ ರಿಯಾಕ್ಟಿವಿಟಿ ಆಗುವಂಥದ್ದು ಕಡಿಮೆ ಆಗುತ್ತೆ. ಸೊ ಹೀಲಿಯಂನ ತೊಗೊಂಡ್ರೆ ಫಸ್ಟ್ ಪಿರಿಯಡಲ್ಲಿ ಬರುತ್ತೆ, ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1S2 ಇದೆ. ನಿಯಾನ್ನ ತೊಗೊಂಡ್ರೆ ಅದು ಸೆಕೆಂಡ್ ಪಿರಿಯಡಲ್ಲಿ ಬರುತ್ತೆ, ಗ್ರೂಪ್ ನಂಬರ್ 18 ಇದೆ, ಇದೆಲ್ಲನೂ ಗ್ರೂಪ್ ನಂಬರ್ 18, ನಿಯಾನ್ 18 ಗ್ರೂಪ್ ನಂಬರ್ ಪಿರಿಯಡ್ ನಂಬರ್ 2ನಲ್ಲಿ ಬರುತ್ತೆ. 1S2 2S2 2P6 ಇದೆ, ಸೊ S2 P6 ಬಂತು. ಈ ಥರ ಆರ್ಗಾನ್ ತೊಗೊಂಡ್ರೆ 18, 3S2 3P6 ಇದೆ, ಕ್ರಿಪ್ಟಾನ್ ತೊಗೊಂಡ್ರೆ 4S2 4P6 ಇದೆ, ಜೆನಾನ್ ತೊಗೊಂಡ್ರೆ 5S2 5P6 ಇದೆ, ರೆಡಾನ್ ತೊಗೊಂಡ್ರೆ 6S2 6P6 ಇದೆ. ಅಂದರೆ ದೇ ಹ್ಯಾವ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ NS2 NP6. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೋಬೆಲ್ ಗ್ಯಾಸಸ್ ಅಂದರೆ NS2 NP6 ಅಂತ ಹೇಳ್ತೀವಿ. ಹಾಗಾಗಿ ದೇ ಆರ್ ಆಕ್ಟ್ ಆಸ್ ಎ ರೇರ್ ಎಲಿಮೆಂಟ್ಸ್ ಆಗಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಅಥವಾ ಇನರ್ಟ್ ಗ್ಯಾಸಸ್ ಅಂತ ಅದನ್ನು ಕರಿತೀವಿ. ಸೊ ಈಗ ಡಿಸ್ಕವರಿ ಪಾರ್ಟಿಗೆ ಬಂದರೆ, ಹೀಲಿಯಂ ವಾಸ್ ಡಿಸ್ಕವರ್ಡ್ ಬೈ ಲಾಕಿಯರ್ ಇನ್ 1868. ತುಂಬ ಹಳೆಯದು, ಒಂದು 200 ವರ್ಷದ ಹಿಂದೆಗಡೆ ಏನು ಮಾಡಿದ್ದಾರೆ ಅದನ್ನು ಕಂಡುಹಿಡಿದ್ದಾರೆ. ಅವನು ಹೇಗೆ ಕಂಡುಹಿಡಿದ ಅಂದರೆ, ಅವನು ಸೋಲಾರ್ ಸ್ಪೆಕ್ಟ್ರಮ್ನ ಏನು ಮಾಡ್ತಾ ಇದ್ದ, ಡ್ಯೂರಿಂಗ್ ದಿ
ಗ್ರಹಣದ ಕಾಲದಲ್ಲಿ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದ. ಅವಾಗ ಅವನಿಗೆ ಒಂದು ಸ್ಪೆಷಲ್ ಆಗಿರುವಂಥ ಲೈನ್ಸ್ ಕಾಣಿಸ್ತು, ಸೋಡಿಯಂ ಡಿ ಅಂತ ಕರೆದ ಅವನು. ಆ ಲೈನ್ಸು ಕಾಣಿಸ್ತಾ ಹೋಯಿತು. ಆ ಲೈನ್ಸ್ ಏನಾಗಿತ್ತು ಅಂದರೆ ಹೀಲಿಯಂ ಆಗಿತ್ತು. ಹೀಲಿಯಂ ಅಂದರೆ ಗ್ರೀಕ್ ವರ್ಡ್ ಅದು. ಹಂಗಂದರೆ ಏನು ಅಂತ, ಸನ್ ಡ್ಯೂರಿಂಗ್ ದಿ ಸೋಲಾರ್ ರೇಡಿಯೇಷನ್ ಅಥವಾ ಸೋಲಾರ್ ಎಕ್ಲಿಪ್ಸ್ ಟೈಮಲ್ಲಿ ನಮಗೆ ಕಾಣಿಸಿದ್ದಕ್ಕೋಸ್ಕರ ಅವನು ಅದನ್ನೇನು ಹೇಳ್ದ, ನ್ಯೂ ಎಲಿಮೆಂಟ್ಗೆ ಹೀಲಿಯಂ ಅಂತ ಹೆಸರಿಟ್ಟ. ದಟ್ಸ್ ದ ಪ್ರೆಸೆನ್ಸ್ ಆಫ್ ದಿ ನ್ಯೂ ಎಲಿಮೆಂಟ್ ಇನ್ ದಿಸ್ ಸನ್ ಕಾಲ್ಡ್ ಆ್ಯಸ್ ಹೀಲಿಯಂ. ಸನ್ನಲ್ಲಿ ಇದೆ, ಅದನ್ನು ಹೀಲಿಯಂ. ನೀವು ಡಯಾಗ್ರಾಮಲ್ಲಿ ನೋಡ್ಬೋದು, ಸೋಲಾರ್ ರೇಡಿಯಂ ಹಾಕಿದ್ದೀವಿ, ಸೋಲಾರ್ ರೇಡಿಯೇಷನ್ ಸ್ಪೆಕ್ಟ್ರಮ್ ಹಾಕಿದ್ದೀನಿ. ಅಲ್ಲಿ ಎಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ, ಆ ಯೆಲ್ಲೋ ಕಲರ್ ಪಾರ್ಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಗ್ಯಾಸ್ ವಿಚ್ ಕಂಟೈನ್ಸ್ ಹೀಲಿಯಂ. ದ ಡಿಸ್ಕವರಿ ಆಫ್ ಆರ್ಗಾನ್ ಬೈ ಕ್ಯಾಂಡಿವಿಶ್ ಇನ್ 1785. ಈ ವಾಸ್ ಡೂಯಿಂಗ್ ಎನ್ ಎಕ್ಸ್ಪೆರಿಮೆಂಟ್. ಅವನು ಕಾಂಪೋಸಿಷನ್ ಆಫ್ ದಿ ಏರ್, ಏರಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ತಾ ಇದ್ದ. ಅದಕ್ಕೆ ಟ್ರೈ ಮಾಡ್ತಾ ಇದ್ದ. ಅವನೇನು ಮಾಡಿಕೊಂಡ, ಕಾರ್ಬನ್ ಡೈಆಕ್ಸೈಡ್ ಫ್ರೀ ಇರೋವಂಥ ಏರ್ನ ತೊಗೊಂಡು ಅದರೊಳಗೆ ಅದನ್ನೇನು ಮಾಡ್ತಿದ್ದ, ಎಲೆಕ್ಟ್ರಿಕ್ ಸ್ಪಾರ್ಕ್ನ ಅದಕ್ಕೆ ಬಿಡ್ತಾ ಹೋಗ್ತಿದ್ದ. ಬಟ್ ಅವನಿಗೆ ಅನ್ನಿಸ್ತಿತ್ತು ಸಮ್ ಪಾರ್ಟ್ ಆಫ್ ದಿ ಏರ್ ಈಸ್ ಅನ್ರಿಯಾಕ್ಟೆಡ್ ವಿತ್ ಅನ್ ಎಲೆಕ್ಟ್ರಿಕ್ ಸ್ಪಾರ್ಕ್. ಎಲೆಕ್ಟ್ರಿಕಲ್ ಸ್ಪಾರ್ಕಲ್ಲಿ ಇದ್ದಿದ್ದೇನು, ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್. ಅವನು ಕಾರ್ಬನ್ ಡೈಆಕ್ಸೈಡ್ ತೆಗೆದುಬಿಟ್ಟಿದ್ದ. ಸೊ ನೈಟ್ರೋಜನ್ ಆಕ್ಸಿಜನ್ನು ಇದೆ. ಸೊ ಅದಿದ್ದಾಗ ಏನಾಗಬೇಕಾಗಿತ್ತು, ಅದು ಎಲೆಕ್ಟ್ರಿಕ್ ಸ್ಪಾರ್ಕ್ ಜೊತೆಗೆ ರಿಯಾಕ್ಟ್ ಆಗಬೇಕಾಯಿತು. ಆಗ್ತಾ ಇತ್ತು, ಅದು ಸಮ್ ಪಾರ್ಟ್ ಅಂದರೆ ಅದ್ರ ಬೇರೆ ಏನೋ ಎರಡು ಬಿಟ್ಟು ಬೇರೆ ಇನ್ನೊಂದು ಏನೋ ಇತ್ತು, ಅದು ರಿಯಾಕ್ಟ್ ಆಗ್ತಾ ಇಲ್ಲ. ಸೊ ಆ ರಿಯಾಕ್ಟ್ ಆಗ್ತಾ ಇದ್ದದನ್ನು ಏನೋ ಒಂದು ಸಮಥಿಂಗ್ ಇದೆ ಅಂತ ಅವನು ಕಂಡುಹಿಡಿದ. ಆಮೇಲೆ ಲೇಟರ್ ರ್ಯಾಮ್ಸೆ ಆ್ಯಂಡ್ ರೇಲಿಂಗ್ ಅನ್ನೋರು ಅದಕ್ಕೆ ಆರ್ಗಾನ್ ಅಂತ ಹೆಸರು ಕೊಟ್ಟರು. ಅದೇ ಥರ ವಿ ಹ್ಯಾವ್ ನಿಯಾನ್, ಕ್ರಿಪ್ಟಾನ್, ಜೆನಾನ್, ಅದನ್ನು ಅಗೇನ್ ರ್ಯಾಮ್ಸೆ ಆ್ಯಂಡ್ ಟ್ರಾವ್ಲರ್ ಅನ್ನೋನ್ ಕಂಡುಹಿಡಿದ್ರು. ಅದನ್ನು ಅವ್ರೇನು ಮಾಡ್ತಿದ್ರು ಅಂದರೆ ಡಿಸ್ಟಿಲೇಷನ್ ಆಫ್ ಏರ್ನ ಮಾಡ್ತಾಯಿದ್ರು. ಆ ಏರಲ್ಲಿ ಏನೇನಿದೆ ಕಾಂಪೋಸಿಷನ್, ಏನೇನು ಇರ್ಬೋದು ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾಗ ಅವ್ರಿಗೆ ಈ ಬೇರೆ ಬೇರೆ ಎಲಿಮೆಂಟ್ಸ್ ಕಾಣಿಸ್ತು. ಅವಕ್ಕೆ ಯಾವುದೋ ಹೊಸ ಹೆಸರಿಲ್ಲ, ಇಟ್ ವಾಸ್ ಎ ನ್ಯೂ ಎಲಿಮೆಂಟ್. ಸೊ ಹಾಗಾಗಿ ಅಗೇನ್ ಅದೆಲ್ಲ ಗ್ರೀಕಿಂದ ಒರಿಜಿನೇಟ್ ಮಾಡಿದ್ದಾರೆ. ನಿಯಾನ್ ಅಂತಂದರೆ ನ್ಯೂ ಅಂತ ಮೀನಿಂಗು, ಕ್ರಿಪ್ಟಾನ್ ಅಂದರೆ ಹಿಡನ್ ಅಂತ, ಜೆನಾನ್ ಅಂದರೆ ಸ್ಟ್ರೇಂಜರ್, ಅದು ಕಾಣಿಸ್ತಿಲ್ಲ ಅವ್ರಿಗೆ, ಸ್ಟ್ರೇಂಜರ್ ಆಗಿತ್ತು ಅದು. ಹಾಗಾಗಿ ಆ ಹೆಸರುಗಳನ್ನ ಅವರು ಕೊಡ್ತಾವೆ, ರ್ಯಾಮ್ಸೆ ಆ್ಯಂಡ್ ಟ್ರಾವ್ಲರ್. ಆಮೇಲೆ ಕೊನೆಗೆ ರೆಡಾನ್ ಇನ್ 1902 ಬೈ ಡೋರನ್ ಆ್ಯಸ್ ಒನ್ ಆಫ್ ದಿ ಡಿಸ್ಇಂಟಿಗ್ರೇಷನ್ ಪ್ರಾಡಕ್ಟ್ ಆಫ್ ದಿ ರೇಡಿಯಮ್. ನೀವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸನ್ನು ಓದ್ತಾ ಇರ್ತೀರ, ಅವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಏನಾಗ್ತವೆ, ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಹಾಗೆ ರೇಡಿಯಮ್ ಡಿಸ್ಇಂಟಿಗ್ರೇಷನ್ ಆದಾಗ ನನಗೆ ರೆಡಾನ್ ಫಾರ್ಮೇಷನ್ ಆಗಿದೆ. ಸೊ ದಟ್ಸ್ ವೇ ವಿ ಹ್ಯಾವ್ ಬೀನ್ ಐಡೆಂಟಿಫೈ ದಿ ಎಲಿಮೆಂಟ್ಸ್ ಇನ್ ದಿ ನೇಚರ್. ದಟ್ಸ್ ದ ವೇ ವಿ ಹ್ಯಾವ್ ಡಿಸ್ಕವರ್ಡ್ ದಿ ನೋಬಲ್ ಗ್ಯಾಸಸ್ ಇನ್ ನೇಚರ್. ಸೊ ಈಗ ನಾವೇನು ಮಾಡಬೇಕು, ನಮಗೆ ಗೊತ್ತಾಗಿದೆ ಲಿಕ್ವಿಡ್ ಏರಲ್ಲಿ ಅಥವಾ ಏರಲ್ಲಿ ನಮಗೇನಿದೆ, ಈ ನೋಬಲ್ ಗ್ಯಾಸಸ್ ಎಲ್ಲ ಇದೆ, ಟ್ರೇಸ್ ಎಲಿಮೆಂಟ್ಸ್ ಇದೆ, ಅಟ್ಮಾಸ್ಫಿಯರಲ್ಲಿದೆ ಅಂತ ನಮಗೆ ಗೊತ್ತಾಗಿದೆ. ಸೊ ನಾನೇನು ಮಾಡ್ತೀನಿ, ಏರ್ನ ತೊಗೊಳ್ತೀನಿ, ಲಿಕ್ವಿಡ್ ಏರ್ನ, ಬರೀ ಏರ್ನ ತೊಗೊಳ್ತೀನಿ. ಆ ಏರ್ನ ಏನು ಮಾಡ್ತೀನಿ ನಾನು, ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಡಸ್ಟ್ ಏನಿರುತ್ತಲ್ಲ ಆ ಡಸ್ಟ್ ಎಲ್ಲ ಹೊರಗಡೆ ಬಂದ್ಬಿಡತ್ತೆ. ಸೊ ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಡೂ ದಿ ಪ್ರೊಸೀಜರ್. ಹೆಂಗೆ ಮಾಡ್ತೀನಿ ಅಂತಂದರೆ, ಫಸ್ಟು ಏರ್ನ ತೊಗೊಳ್ತೀನಿ, ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರುವಂಥ ಕಸ, ಕಡ್ಡಿ, ಧೂಳು, ಕಾಣುವಂಥದ್ದು ದೊಡ್ಡ ದೊಡ್ಡದಿರುತ್ತಲ್ಲ ಅದೆಲ್ಲ ಏನಾಗುತ್ತೆ, ಡಸ್ಟ್ ಏನಿರುತ್ತೆ ಅದನ್ನೆಲ್ಲ ಫ್ರೀ ಮಾಡ್ತೀನಿ. ಅದನ್ನು ಆದಮೇಲೆ ಏನು ಮಾಡ್ತೀನಿ ನಾನು, -200°C ಅದನ್ನು ಕೂಲ್ ಮಾಡ್ತೀನಿ. ಸೊ ನಿಮ್ಮದು ಏರ್ ಇದೆಯಲ್ಲ, ಏರ್ ಏನಾಗಿದೆ, ಗೇಷಿಯಸ್ ಫಾರ್ಮಲ್ಲಿದೆ, ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಫಿಲ್ಟರ್ ಮಾಡ್ಕೊಂಡು ಅದನ್ನು ಏನು ಮಾಡ್ತಾಯಿದ್ದೀನಿ ನಾನು, ಕೂಲ್ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಕೂಲ್ ಮಾಡ್ತಾಯಿದ್ದೀನಿ, -200°C ಕೂಲ್ ಮಾಡ್ತಾಯಿದ್ದೀನಿ. ಆವಾಗ ನನಗೆ ಏನಾಗ್ತಾ ಇದೆ, ಲಿಕ್ವಿಡ್ ಏರ್ ಬರ್ತಾ ಇದೆ. ಸೊ ಆ ಲಿಕ್ವಿಡ್ ಏರ್ ಒಳಗಡೆ ಏನೇನಿರುತ್ತೆ ಅಂದರೆ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಲ್ ನೋಬಲ್ ಗ್ಯಾಸಸ್. ಅಲಾಂಗ್ ವಿತ್ ದಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಮತ್ತೆ ಹೇಳ್ತೀನಿ, ಏರ್ ತೊಗೊಂಡಿದ್ದೀವಿ, ಏನೇನು ಮಾಡ್ತಾಯಿದ್ದೀವಿ, ಫಿಲ್ಟರ್ ಮಾಡ್ತಾಯಿದ್ದೀವಿ, ಅದರಲ್ಲಿರುವಂಥ ಡಸ್ಟ್ ಎಲ್ಲ ರಿಮೂವ್ ಮಾಡಿದ್ದೀವಿ, ಅದನ್ನು -200°C ಕೂಲ್ ಮಾಡಿದ್ದೀವಿ, ಲಿಕ್ವಿಫೈ ಮಾಡಿದ್ದೀವಿ. ಆವಾಗ ಏನಾಯಿತು, ನಿಮ್ಮದು ಗೇಷಿಯಸ್ ಏರ್ ಏನಿದೆಯಲ್ಲ ಅದೇನಾಯಿತು, ಲಿಕ್ವಿಡ್ ಏರ್ ಆಗಿ ಕನ್ವರ್ಟ್ ಆಯಿತು. ಅದರೊಳಗಡೆ ಏನೇನಿರುತ್ತೆ ಅಂದರೆ, ಕಾಂಪೊನೆಂಟ್ಸ್ ಏನೇನಿರುತ್ತೆ ಅಂದರೆ, ಎಲ್ಲ ನೋಬಲ್ ಗ್ಯಾಸಸ್ ಇರುತ್ತೆ ಎಕ್ಸೆಪ್ಟ್ ರೆಡಾನ್, ಬಿಕಾಸ್ ದಟ್ ಇಸ್ ರೇಡಿಯೋ ಆಕ್ಟಿವ್. ಅದ್ರ ಜೊತೆಗೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಇರುತ್ತೆ. ಸೊ ಲಿಕ್ವಿಡ್ ಏರಲ್ಲಿ ಇರುವಂಥದ್ದು ಯಾವ್ಯಾವುದು, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಹೀಲಿಯಂ, ಅದ್ರ ಜೊತೆಗೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ನು ಇರುತ್ತೆ. ಸೊ ಇದನ್ನೇ ಏನು ಮಾಡ್ತೀನಿ ಅಂದರೆ, ಐ ಆಮ್ ಗೋಯಿಂಗ್ ಟು ಡೂ ದಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡಿ ಈ ಫ್ರ್ಯಾಕ್ಷನ್ಸ್ನೆಲ್ಲ ಬೇರೆ ಎಲ್ಲ ಗುಂಪಾಗಿರೋದನ್ನೆಲ್ಲ ಏನು ಮಾಡ್ತೀನಿ ನಾನು, ಐಸೋಲೇಷನ್ ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಯಾಕೆ ಈ ಮೆಥಡ್ನೇ ನಾನು ಮಾಡ್ತೀನಿ ಅಂತಂದರೆ, ಆಲ್ ದೀಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆನ್ಸ್ ಇನ್ ದೇರ್ ಬಾಯ್ಲಿಂಗ್ ಪಾಯಿಂಟ್. ಡಿಸ್ಟಿಲೇಷನ್ ಅಂದರೆ ಏನು, ಸೊ ಎರಡು ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡ್ ಏನಾಗಿರುತ್ತೆ ನಾನು ಸಪ್ರೇಟ್ ಮಾಡ್ತೀನಿ, ಅಥವಾ ಅದರೊಳಗೆ ಇರುವಂಥ ಇಂಪ್ಯೂರಿಟೀಸ್ನ ಸಪ್ರೇಟ್ ಮಾಡ್ತೀನಲ್ಲ, ಪ್ಯೂರಿಫಿಕೇಷನ್ ಮೆಥಡ್ ಇದೆಯಲ್ಲ ಅದಕ್ಕೆ ಏನಂತ ಕರಿತೀನಿ, ಡಿಸ್ಟಿಲೇಷನ್ ಅಂತ ಕರಿತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಆ
ಪ್ಯೂರ್ ಸ್ಯಾಂಪಲ್ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಅದೇನಾಗುತ್ತೆ, ವೇಪರೈಸ್ ಆಗುತ್ತೆ. ಸೊ ನಂದು ಇರೋವಂಥ ಲಿಕ್ವಿಡ್ನ ಏನು ಮಾಡ್ತೀನಿ ನಾನು, ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಗೇಸಿಯಸ್ಗೆ ಫಾರ್ಮಿಗೆ ಬರುತ್ತೆ. ಅದನ್ನು ಮತ್ತೆ ಕೂಲ್ ಮಾಡಿದಾಗ ಏನಾಗುತ್ತೆ, ಅದು ವೇಪರ್ ಫಾರ್ಮಿಗೆ ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಡಿಸ್ಟಿಲೇಷನ್ ಫ್ಲಾಸ್ಕ್ನ ಯೂಸ್ ಮಾಡ್ತೀನಿ. ಡಿಸ್ಟಿಲೇಷನ್ ಫ್ಲಾಸ್ಕ್ ಅಂದರೆ ಹೇಗಿರುತ್ತೆ ಅಂದರೆ, ಹೀಟ್ ಮಾಡ್ತೀವಿ, ಕ್ಲೋಸ್ಡ್ ನೆಕ್ ಇರುತ್ತೆ, ಕೆಳಗಡೆ ರೌಂಡ್ ಬಾಟಲ್ ಫ್ಲಾಸ್ಕ್ ಇರುತ್ತೆ. ಅದ್ರ ಮೇಲ್ಗಡೆ ಏನಾಗಿರುತ್ತೆ, ಉದ್ದಕ್ಕೊಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ಗೆ ಸೈಡಲ್ಲಿ ಇನ್ನೊಂದು ಟ್ಯೂಬ್ನ ಕೊಟ್ಟಿರ್ತಾರೆ. ಸೊ ನೀವು ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದಾಗ ಏನಾಗುತ್ತೆ, ಆ ಸೈಡ್ ಟ್ಯೂಬ್ ಏನಿದೆಯಲ್ಲ, ಸೈಡ್ ಟ್ಯೂಬಿಂದ ಅದು ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಬಿಕಾಸ್ ಮೇಲ್ಗಡೆ ಕ್ಲೋಸ್ ಮಾಡಿಬಿಟ್ಟಿರ್ತೀವಿ ನಾವು, ಬೇರೆ ಎಲ್ಲೂ ಔಟ್ಲೆಟ್ ಇಲ್ಲ ಅದಕ್ಕೆ. ಸೊ ಅದೆಲ್ಲಿ ಬರಬೇಕು, ಸೈಡ್ ಟ್ಯೂಬಿಂದನೇ ಬರಬೇಕು. ಸೈಡ್ ಟ್ಯೂಬಿಂದ ಬರ್ತಾ ಇದ್ದಾಗ ಅದನ್ನೇನು ಮಾಡ್ತೀವಿ ನಾವು, ಕೂಲ್ ಮಾಡ್ತೀವಿ. ಕೂಲ್ ಮಾಡಿದಾಗ ಏನಾಗುತ್ತೆ, ಅದು ಅಗೇನ್ ಇಟ್ ಕಂಡೆನ್ಸಸ್, ಕಂಡೆನ್ಸ್ ಆಗಿ ಅದೇನಾಗುತ್ತೆ, ನನಗೆ ಈಸಿಯಾಗಿ ಹೊರಗೆ ಹೇಳ್ಬಿಡುತ್ತೆ. ಈ ಮೆಥಡ್ಗೆ ನಾನು ಏನಂತ ಕರಿತೀನಿ, ಈ ಮೆಥಡ್ ಆಫ್ ಪ್ಯೂರಿಫಿಕೇಷನ್ಗೆ ಏನಂತ ಕರಿತೀನಿ ನಾನು, ಡಿಸ್ಟಿಲೇಷನ್ ಅಂತ ಕರಿತೀನಿ. ಅದೇ ರೀತಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂದರೆ, ಎರಡು ಬೇರೆ ಬೇರೆ ಕಾಂಪೊನೆಂಟ್ನ ಹಾಕ್ಕೊಳ್ತೀನಿ, ಎರಡೂ ಕಾಂಪೊನೆಂಟ್ ಏನಾಗ್ತಾ ಇದೆ, ಬೇರೆ ಬೇರೆ ಟೆಂಪರೇಚರಲ್ಲಿ ಏನಾಗ್ತಾ ಇದೆ, ಅದು ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಅಂದರೆ ಏನು, ಹೀಟ್ ಮಾಡಿದಾಗ ಅದು ವೇಪರ್ ಫಾರ್ಮ್ ಕನ್ವರ್ಟ್ ಆಗುತ್ತಲ್ಲ, ಆ ಟೆಂಪರೇಚರ್ಗೆ ಏನಂತ ಕರಿತೀನಿ, ಬಾಯ್ಲಿಂಗ್ ಟೆಂಪರೇಚರ್. ದ ಟೆಂಪರೇಚರ್ ಅಟ್ ವಿಚ್ ಇವ ಲಿಕ್ವಿಡ್ ಗೆಟ್ ಕನ್ವರ್ಟೆಡ್ ಇನ್ ಟು ಎ ವೇಪರ್ ಫಾರ್ಮ್ ಅಥವಾ ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುತ್ತಲ್ಲ, ಆ ಟೆಂಪರೇಚರ್ಗೆ ನಾನು ಏನಂತ ಕರಿತೀನಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಇವ್ರ ಏನು ನೋಬಲ್ ಗ್ಯಾಸಸ್ ತೊಗೊಂಡೆ ಅಥವಾ ಆಕ್ಸಿಜನ್ ತೊಗೊಂಡೆ, ನೈಟ್ರೋಜನ್ ತೊಗೊಂಡೆ, ಇವೆಲ್ಲ ಏನಾಗಿದೆ ಅಂದರೆ ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗ್ತಾ ಇರೋದ್ರಿಂದ ಅದನ್ನು ಏನು ಮಾಡ್ಬೋದು ನಾನು, ಯೂಸಿಂಗ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಐ ಕ್ಯಾನ್ ಈಸಿಲಿ ಸಪ್ರೇಟ್. ಆ ಫ್ರ್ಯಾಕ್ಷನಲ್ ಕಾಲಮ್ಸ್ ಇರುತ್ತೆ, ಅದೇನಾಗುತ್ತೆ, ಆ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಅದು ಯಾವುದೋ ಒಂದು ಫ್ರ್ಯಾಕ್ಷನ್ ಇರುತ್ತಲ್ಲ, ಪರ್ಟಿಕ್ಯುಲರ್ ಇದರಲ್ಲಿ ಏನಾಗುತ್ತೆ, ಅದು ಹೀಟ್ ಮಾಡಿದಾಗ ಎವಾಪರೇಟ್ ಆಗುತ್ತೆ, ಅಲ್ಲಿ ಹೊರಗಡೆ ಬರುತ್ತೆ, ಕೂಲ್ ಆಗುತ್ತೆ. ಸೊ ಬೇರೆ ಬೇರೆ ದ ಟೆಂಪರೇಚರ್ ತುಂಬ ಡಿಫ್ರೆನ್ಸ್ ಇತ್ತು ಅಂದರೆ, ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇತ್ತು ಅಂದರೆ, ಐ ಕ್ಯಾನ್ ಸಪ್ರೇಟ್ ದೆಮ್ ಯೂಸಿಂಗ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ರು ಅಂದರೆ, ರ್ಯಾಮ್ಸೆ ಆ್ಯಂಡ್ ರೇಲಿಂಗ್ ಅನ್ನೋರು ಡೆವಲಪ್ ಮಾಡಿದ್ರು. ಸೊ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ನೀವು ಚಿತ್ರನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಇದರಲ್ಲಿ ನೆನಪಿ, ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ, ಎಫ್, ಜಿ, ಹೆಚ್. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿದೆ ಅಂತ. ಎ ಇದೆ, ಅದೊಂದು ಕಾಲಮ್ ಬರುತ್ತೆ. ಬಿ ಅಂತ ಒಂದು ಕಡೆ ಕಾಲಮ್ ತೋರಿಸಿದ್ದಾರೆ, ಸಿ ಅಂತ ಇನ್ನೊಂದು ಕಾಲಮ್ ತೋರಿಸಿದ್ದಾರೆ, ಡಿ ಅಂತ ಇನ್ನೊಂದು ಕಾಲಮ್ ತೋರಿಸಿದ್ದೀವಿ, ಇ ಇದೆ, ಎಫ್ ಇದೆ, ಜಿ ಇದೆ, ಹೆಚ್ ಇದೆ, ಜೆ ಇದೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಎಲ್ಲ ಬೇರೆ ಬೇರೆ ಏನು ಮಾಡ್ತಾ ಇದ್ದೀವಿ ನಾವು, ಅದನ್ನು ಇನ್ಸ್ಟ್ರೂಮೆಂಟ್ನ ಸೆಟ್ ಮಾಡಿದ್ದೀವಿ. ಬೇರೆ ಬೇರೆ ಕಾಲಮ್ಸಲ್ಲಿ ನಿಮ್ಮದು ಲಿಕ್ವಿಡ್ ಏನಿದೆಯಲ್ಲ ಅದು ಫ್ಲೋ ಆಗಂಗೆ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಅದು ಎನಲ್ಲಿರ್ಬೋದು, ಬಿನಲ್ಲಿರ್ಬೋದು, ಸಿ, ಡಿ, ಇ, ಎಫ್, ಜಿ, ಎಚ್, ಜೆ, ಎಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಝೋನ್ಗಳಲ್ಲೆಲ್ಲ ಏನಾಗ್ತಾ ಹೋಗುತ್ತೆ, ಅದು ಬೇರೆ ಬೇರೆದು ಕಲೆಕ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಡೂ ದಿ ಫ್ರ್ಯಾಕ್ಷನ್ ಡಿಸ್ಟಿಲೇಷನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಚಿತ್ರದಲ್ಲಿ ನೋಡ್ತಾ ಇರೋಂಗೆ ಕೇರ್ಫುಲ್ಲಾಗಿ ನೋಡಿ, ಕಂಪ್ರೆಸ್ಡ್ ಕೋಲ್ಡ್ ಕಂಪ್ರೆಸ್ಡ್ ಏನು ಏನು ಮಾಡ್ತೀನಿ ನಾನು, ಏನು ಏನು ಮಾಡಿದ್ದೀನಿ, ಕಂಪ್ರೆಸ್ ಮಾಡಿದ್ದೀನಿ, ಲಿಕ್ವಿಡ್ ಏರ್ನ ತೊಗೊಂಡಿದ್ದೀನಿ, ಅದನ್ನು ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ, ನನ್ನ ಕಾಲಮ್ ಒಳಗಡೆ ಎಂಟ್ರ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಅದು ಎಲ್ಲಿಗೆ ಎಂಟ್ರ್ ಆಗ್ತಾ ಇದೆ, ಕಾಲಮ್ ಎಗೆ, ಅಲ್ಲಿ ನನಗೆ ಹೇಳ್ದನ ಎ ಬಿ ಸಿ ಡಿ ನೋಡಿ ಅಂತ, ಅದು ಎಗೆ ಎಂಟ್ರ್ ಆಗ್ತಾ ಇದೆ. ಎ ಒಳಗಡೆ ಏನಿದೆ ಅಂದರೆ, ಲಿಕ್ವಿಡ್ ಆಕ್ಸಿಜನ್ನ ನಾವು ಫಿಲ್ ಮಾಡಿದ್ವಿ. ಸೊ ನಿಮ್ಮ ಏರ್ ಏನಾಗ್ತಾ ಇದೆ, ಒಂದು ಯಾವುದೋ ಚೇಂಬರಲ್ಲಿ ಹೋಗ್ತಾ ಇದೆ, ಆ ಚೇಂಬರ್ ಸುತ್ತ ಏನಿದೆ, ಲಿಕ್ವಿಡ್ ಆಕ್ಸಿಜನ್ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಲಿಕ್ವಿಡ್ ನಿಮ್ಮದು ಬಿಟ್ಟಿದ ತಕ್ಷಣ ಏನಾಯಿತು, ಲಿಕ್ವಿಡ್ ಆಕ್ಸಿಜನ್ ಬಂದ ತಕ್ಷಣ ಏನಾಯಿತು, ಲಿಕ್ವಿಡ್ ಆಕ್ಸಿಜನ್ ಟೆಂಪ್ರೇಚರ್ ಏನಿದೆಯಲ್ಲ, ಆ ಟೆಂಪ್ರೇಚರು ಆ ಕಾಲಮಲ್ಲಿ ಇದೆ ನಮಗೆ. ಎ ಕಾಲಮಲ್ಲಿ ಏನಿದೆ, ಲಿಕ್ವಿಡ್ ಆಕ್ಸಿಜನ್ದು ಏನು ಟೆಂಪ್ರೇಚರ್ ಇದೆಯೋ ಆ ಟೆಂಪ್ರೇಚರ್ ಇದೆ. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಇರುವಂಥ ನೋಬಲ್ ಗ್ಯಾಸಸ್ಸಲ್ಲಿ ಇರುವಂಥದ್ದು, ಲಿಕ್ವಿಡ್ ಏರಲ್ಲಿ ಇರುವಂಥದ್ದು ಯಾವ್ಯಾವ್ದಿದೆ, ಫ್ರ್ಯಾಕ್ಷನ್ ಯಾವ್ಯಾವ್ದಿದೆ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್, ನೈಟ್ರೋಜನ್, ಇಷ್ಟು ಎಲ್ಲನೂ ಏನಿದೆ, ಲಿಕ್ವಿಡ್ ಏರಲ್ಲಿದೆ. ಆ ಲಿಕ್ವಿಡ್ ಏನೇನು ಮಾಡ್ತಾ ಇದ್ದೀನಿ ನಾನು, ಕಂಪ್ರೆಸ್ ಮಾಡಿ ಕೋಲ್ಡ್ ಮಾಡಿ ಎ ಚೇಂಬರ್ಗೆ ಬಿಡ್ತಾ ಇದ್ದೀನಿ. ಎ ಚೇಂಬರಲ್ಲಿ ಏನಿದೆ, ಲಿಕ್ವಿಡ್ ಆಕ್ಸಿಜನ್ ಇದೆ. ಆ ಲಿಕ್ವಿಡ್ ಆಕ್ಸಿಜನ್ದು ಟೆಂಪರೇಚರ್ ಏನಿರುತ್ತೋ ಆ ಟೆಂಪರೇಚರು ಆ ಇದರಲ್ಲಿ ಫ್ರ್ಯಾಕ್ಷನ್ ಎನಲ್ಲಿ ಇರುತ್ತೆ, ಕಾಲಮ್ ಎನಲ್ಲಿ ಇರುತ್ತೆ. ಸೊ ನಿಮಗೆ ಗೊತ್ತು, ಇದನ್ನು ನಾನು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡ್ತೀನಿ ಅಂತ. ಆವಾಗ ಅಲ್ಲಿ ಏನಾಗುತ್ತೆ ಅಂತಂದರೆ, ಏನಿರುತ್ತಲ್ಲ, ಎ ಕಂಟೆನ್ಸ್, ಅದು ಕೂಲ್ ಆಗುತ್ತೆ. ಏನು ಕೂಲ್ ಆಗುತ್ತೆ, ಆಕ್ಸಿಜನ್ ಕೂಲ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ನೈಟ್ರೋಜನ್ನು ಕೂಲ್ ಆಗುತ್ತೆ. ಆದರೆ ಆರ್ಗಾನ್, ಕ್ರಿಪ್ಟಾನ್, ಜೆನಾನ್ ಏನಿದೆಯಲ್ಲ, ಲೆಸ್ ವೋಲಟೈಲ್, ಅದು ಅವೆಲ್ಲನೂ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ನಿಮ್ಗೆ ಇರೋವಂಥ ಲಿಕ್ವಿಡ್ ಏರಲ್ಲಿ ಏನೇನಿದೆ, ನಿಯಾನ್ ಇದೆ, ಹೀಲಿಯಂ ಇದೆ,
ಆರ್ಗಾನ್, ಕ್ರಿಪ್ಟಾನ್, ಸೆನಾನ್, ಆಕ್ಸಿಜನ್, ನೈಟ್ರೋಜನ್ ಇದೆ. ಅದರಲ್ಲಿ ಏನಾಗ್ತಾ ಇದೆ, ಈ ಕ್ರಿಪ್ಟಾನ್ ಇರ್ಬೋದು, ಆಕ್ಸಿಜನ್ ಕ್ರಿಪ್ಟಾನ್ ಇರ್ಬೋದು, ಆರ್ಗಾನ್ ಇರ್ಬೋದು, ಜೆನಾನ್ ಇರ್ಬೋದು, ಲೆಸ್ ವೋಲಟೈಲ್ ಇದೆ, ಅವು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಇದೆ, ಹಾಗಾಗಿ ದೇ ಗೋಯಿಂಗ್ ಟು ರಿಮೈನ್ ಆ್ಯಸ್ ಗ್ಯಾಸಸ್ ಓನ್ಲಿ. ಸೊ ಹಾಗಾಗಿ ಅವು ಅಲ್ಲೇ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಆಕ್ಸಿಜನ್ನು ಮತ್ತು ಸಮ್ ಅಮೌಂಟ್ ಆಫ್ ನೈಟ್ರೋಜನ್ನು ಕಾಲಮ್ ಏನಲ್ಲೇ ಉಳ್ಕೊಳ್ಳುತ್ತೆ. ದಟ್ಸ್ ವಾಟ್ ವಿ ಹ್ಯಾವ್ ಶೋನ್ ಇನ್ ದಿಸ್ ಪಿಕ್ಚರ್. ಮತ್ತಿನ್ನೊಂದ್ಸಲ ಹೇಳ್ತೀನಿ, ಲಿಕ್ವಿಡ್ ಏನು ಏರ್ ಇದೆಯಲ್ಲ, ಆ ಏರ್ನ ತೊಗೊಂಡಿದ್ದೀವಿ, ಕಂಪ್ರೆಸ್ ಮಾಡಿದ್ದೀವಿ, ಕೋಲ್ಡ್ ಮಾಡಿದ್ವಿ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಚೇಂಬರ್ ಎ ಒಳಗಡೆಗೆ ಕಳಿಸ್ತಾ ಇದ್ದೀನಿ. ಚೇಂಬರ್ ಎ ಏನಾಗಿದೆ, ಆ ಕಾಲಮ್ ಏನು ನಿಮ್ದು ಏನು ಬರುತ್ತಲ್ಲ ಲಿಕ್ವಿಡ್ ಏರ್ ಕಾಲಮ್ ಇದೆಯಲ್ಲ, ಅದು ಏನಾಗಿದೆ, ಇಟ್ ಸರೌಂಡೆಡ್ ಬೈ ದಿ ಲಿಕ್ವಿಡ್ ಆಕ್ಸಿಜನ್ ಜೊತೆಗೆ ಸರೌಂಡ್ ಆಗಿದೆ. ಅಂದರೆ ಏನು, ಆ ಚೇಂಬರಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ ಲಿಕ್ವಿಡ್ ಆಕ್ಸಿಜನ್ದು ಟೆಂಪರೇಚರ್ ಏನಿದೆಯಲ್ಲ ಆ ಟೆಂಪರೇಚರು ಅಲ್ಲಿರುತ್ತೆ. ಸೊ ಆ ಪೋರ್ಷನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಲೆಸ್ ವೋಲಟೈಲ್ ಗ್ಯಾಸಸ್ ಏನಿದೆಯಲ್ಲ, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಅದ್ರ ಜೊತೆಗೆ ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಏನಾಗುತ್ತೆ ಅಲ್ಲಿ ಸೆಟ್ಲ್ ಆಗುತ್ತೆ. ಸೊ ರೆಸ್ಟ್ ಆಫ್ ದಿ ಏರ್, ಮಿಕ್ಕಿದ ಏರ್ ಏನಿದೆ, ಆ ಏರಲ್ಲಿ ಏನೇನಿದೆ, ನನಗೆ ನೈಟ್ರೋಜನ್ ಇದೆ, ಹೀಲಿಯಂ ಇದೆ, ಮತ್ತು ನಿಯಾನ್ ಇದೆ. ಆ ಮೂರು ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ, ಕೂಲ್ ಆಗಲ್ಲ, ಬಿಕಾಸ್ ಆ ಟೆಂಪ್ರೇಚರ್ಗೆ ಅವು ಕೂಲ್ ಆಗಲ್ಲ, ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಬೇಕು ಅವಕ್ಕೆ. ಹಾಗಾಗಿ ಏನಾಗ್ತವೆ, ಅವೆಲ್ಲ ಲಿಕ್ವಿಫೈ ಆಗಿ ಎಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ, ಕಾಲಮ್ ಸಿಗೆ ಬರುತ್ತೆ. ಎಯಿಂದ ಮೂ ಆಗಿ ಎಲ್ಲಿಗೆ ಬರ್ತವೆ, ಕಾಲಮ್ ಸಿಗೆ ಬರುತ್ತೆ. ಎನಲ್ಲಿ ಏನಾಗ್ತಾ ಇದೆ, ಲಿಕ್ವಿಡ್ ಆಕ್ಸಿಜನ್ ಇದೆ, ಲಿಕ್ವಿಡ್ ಆಕ್ಸಿಜನ್ದು ಏನು ಟೆಂಪ್ರೇಚರ್ ಇದೆಯೋ ಆ ಟೆಂಪ್ರೇಚರ್ಗೆ ಏನಾಗುತ್ತೆ, ನಿಮ್ಮದು ಆ ಟೆಂಪ್ರೇಚರ್ ಇರುವಂಥದ್ದು ಅಲ್ಲಿ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಬೇಕು ಸಪ್ರೇಟ್ ಆಗೋಕ್ಕೆ ಅನ್ನೋದು ಏನಾಗುತ್ತೆ, ಸಿ ಕಾಲಮ್ ಹೋಗುತ್ತೆ. ಆ ಸಿ ಕಾಲಮಲ್ಲಿ ಯಾವ್ಯಾವ್ದು ಇರುತ್ತೆ, ನೈಟ್ರೋಜನ್ ಇರುತ್ತೆ, ನೈಟ್ರೋಜನ್ ಪಾರ್ಟ್ ಇಟ್ ವಿಲ್ ಬಿ ರಿಮೂವ್ಡ್ ದೇರ್ ಇನ್ ಸೆಕ್ಷನ್ ಎ. ಮೆಜಾರಿಟಿ ಎಲ್ಲಿಗೆ ಹೋಗುತ್ತೆ, ಸಿಗೆ ಹೋಗುತ್ತೆ. ಸಿ ಅದ್ರ ಜೊತೆಗೆ ಏನೇನಿದೆ ಅಂದರೆ ಹೀಲಿಯಮು ಇದೆ ಮತ್ತು ನಿಯಾನು ಇದೆ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಸಿನಲ್ಲಿ ನಾನು ಸಪ್ರೇಟ್ ಮಾಡಿದ್ದೀನಿ. ಎ ಕಾಲಮಲ್ಲಿ ಒಂದಷ್ಟು ಕಾಂಪೋನೆಂಟ್ಸ್ ಇದೆ, ಅದು ಅಲ್ಲೇ ಉಳ್ಕೊಂಡಿದೆ. ಅದು ನೆಕ್ಸ್ಟ್ ಏನಾಗಿದೆ, ಇನ್ನೊಂದಷ್ಟು ಕಾಂಪೋನೆಂಟ್ಸ್ ಸಿ ಆಗಿದೆ. ನಮ್ಗೆ ಇರುವಂಥ ಎರಡು ಈಗ ಇರುವಂಥ ಕಾಂಪೋನೆಂಟ್ಸ್ ಎಲ್ಲ ಏನಾಗಿದೆ, ಎರಡು ಭಾಗ ಆಗಿ ಕನ್ವರ್ಟ್ ಆಗಿದೆ. ಒಂದಷ್ಟು ಏನಲ್ಲಿದೆ, ಒಂದಷ್ಟು ಸಿನಲ್ಲಿದೆ. ಏನಲ್ಲಿ ಯಾವ್ಯಾವ್ದಿದೆ ಅಂತಂದರೆ ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್ ಆ್ಯಂಡ್ ಪಾರ್ಟ್ ಆಫ್ ನೈಟ್ರೋಜನ್. ಇದೆಲ್ಲ ಏನು ಲೆಸ್ ವೋಲಟೈಲ್ ಗ್ಯಾಸಸ್ಸು, ಹಂಗಾಗಿ ಅಲ್ಲಿ ಕೂತ್ಕೊಂಡಿದೆ. ಸಿನಲ್ಲಿ ಏನೇನಿದೆ ನಮಗೆ, ಹೀಲಿಯಮು ಮತ್ತು ನಿಯಾನು ಉಳ್ಕೊಂಡಿದೆ. ಸೊ ಇವಾಗ ಏನು ಮಾಡ್ತೀನಿ ನಾನು, ಫೋರ್ಸಿಬಲಿ ಅದನ್ನು ಏನು ಮಾಡ್ತೀನಿ, ಈ ಲಿಕ್ವಿಡ್ ನೈಟ್ರೋಜನ್ನು, ಹೀಲಿಯಮ್ಮು, ನೈಟ್ರೋಜನ್ ಹೀಲಿಯಮ್ಮು ಮತ್ತು ನಿಯಾನ್ ಏನಿದೆಯಲ್ಲ, ಅದನ್ನು ಏನು ಮಾಡ್ತೀನಿ, ಫೋರ್ಸಿಬಲಿ ಮೇಲ್ಗಡೆಗೆ ನಾನು ದಬ್ಕೊಂಡು ಹೋಗ್ತೀನಿ. ವಿತ್ ಪ್ರೆಷರ್ ಏನು ಮಾಡ್ತೀನಿ, ಮೂವ್ ಮಾಡ್ತೀನಿ. ಎಲ್ಲಿ ತನಕ ಮೂವ್ ಮಾಡ್ತೀನಿ, ಪಾಯಿಂಟ್ ಜಿ ತನಕ ಮೂವ್ ಮಾಡ್ತೀನಿ. ಜಿ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ ತನಕ ಅದೇನಾಗಿರುತ್ತೆ, ಪ್ರೆಷರಲ್ಲಿ ನಾನು ಫೋರ್ಸಿಬಲಿ ಅಲ್ಲಿಂದ ಕಳಿಸುತ್ತೀನಿ. ಜಿ ಬಂದ ತಕ್ಷಣ ಏನಾಗುತ್ತೆ, ಸಡನ್ನಾಗಿ ಓಪನ್ ಆಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ಎಕ್ಸ್ಪೋಸ್ ಆಗುತ್ತೆ. ಆವಾಗ ಅಲ್ಲಿ ಏನಾಗುತ್ತೆ, ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅಲ್ಲಿಂದ ಏನು ಮಾಡ್ತೀನಿ ನಾನು, ಎಚ್ ಏನಿದೆಯಲ್ಲ ಅಲ್ಲಿಂದ ಏನು ಮಾಡ್ತೀನಿ, ನೈಟ್ರೋಜನ್ನು, ನಿಯಾನು ಮತ್ತು ಹೀಲಿಯಮ್ನ ಸಪ್ರೇಟ್ ಮಾಡ್ತೀನಿ. ಸೊ ನಾನು ಏನು ಮಾಡಿಕೊಂಡೆ, ಲಿಕ್ವಿಡ್ಡು ಏನು ಏನು ಮಾಡಿದೆ, ಪಾಸ್ ಮಾಡಿದೆ ಚೇಂಬರ್ಗೆ. ಯಾವ ಚೇಂಬರ್ಗೆ ಪಾಸ್ ಮಾಡಿದೆ, ಚೇಂಬರ್ ಎಗೆ ಪಾಸ್ ಮಾಡಿದೆ. ಚೇಂಬರ್ಗೆ ಎ ಪಾಸ್ ಮಾಡಿದ ತಕ್ಷಣ ಆ ಚೇಂಬರ್ ಏನಲ್ಲಿ ಏನಿದೆ, ಲಿಕ್ವಿಡ್ ಆಕ್ಸಿಜನ್ ಇದೆ. ಅಲ್ಲಿ ಏನಾಯಿತು, ನಿಮ್ಗಿರುವಂಥ ಎಲ್ಲ ಕಾಂಪೊನೆಂಟ್ಸು ಎರಡು ಭಾಗ ಆಯಿತು. ಒಂದು ಭಾಗ ಏನಲ್ಲಿದೆ, ಒಂದು ಭಾಗ ಸಿನಲ್ಲಿದೆ. ಏನಲ್ಲಿರುವಂಥದ್ದು ಲೆಸ್ ವೋಲಟೈಲ್ ಆಗಿದೆ, ವಿಚ್ ಗೋಯಿಂಗ್ ಟು ಸಪ್ರೇಟ್ ವಿತ್ ದ ಟೆಂಪರೇಚರ್ ಆಫ್ ಲಿಕ್ವಿಡ್ ಆಕ್ಸಿಜನ್ದು ಏನು ಟೆಂಪರೇಚರ್ ಇತ್ತಲ್ಲ ಆ ಟೆಂಪರೇಚರ್ಗೆ ಸಪ್ರೇಟ್ ಆಗುವಂಥದ್ದು ಅಲ್ಲೇ ಉಳ್ಕೊತು. ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಬೇಕಾಗಿರುವಂಥದ್ದು ಸಿಗೆ ಬಂತು. ಆ ಸೀನಲ್ಲಿ ಏನು ಮಾಡ್ತೀನಿ ನಾನು, ಫೋರ್ಸಿಬಲಿ ಮೇಲ್ಗಡೆ ಕಳಿಸ್ತೀನಿ. ಮೇಲ್ಗಡೆ ಕಳಿಸಿ ಎಲ್ಲಿ ತನಕ ಕಳಿಸ್ತೀನಿ, ಪಾಯಿಂಟ್ ಜಿ ತನಕ ಕಳಿಸ್ತೀನಿ. ಅಲ್ಲಿ ಎಕ್ದಮ್ ಅದನ್ನು ಏನು ಮಾಡ್ತೀನಿ ನಾನು, ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಎಕ್ಸ್ಪೋಸ್ ಮಾಡ್ತೀನಿ. ಬಾಯ್ಲ್ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಇಟ್ ವಿಲ್ ಕಮ್ಸ್ ಔಟ್ ಫ್ರಮ್ ದಿ ಔಟ್ಲೆಟ್ ಎಚ್. ಔಟ್ಲೆಟ್ ಎಚ್ಚಲ್ಲಿ ಏನೇನಿರುತ್ತೆ, ನೈಟ್ರೋಜನ್ ಇರುತ್ತೆ. ನಿಮ್ಗೆ ಬಂದಿರುವಂಥ ಗ್ಯಾಸಲ್ಲಿ ನೈಟ್ರೋಜನ್ ಇದೆ, ಹೀಲಿಯಮ್ ಇದೆ, ನಿಯಾನ್ ಇದೆ, ಅಷ್ಟೂ ಅಲ್ಲಿ ಸಪ್ರೇಟ್ ಆಯಿತು. ನೆಕ್ಸ್ಟ್ ಕಾಂಪೊನೆಂಟ್ನ ತೊಗೊಂಡ್ರೆ ಮತ್ತೆ ನನಗೆ ಏನಿಲ್ಲಿದೆ, ಏನಲ್ಲಿ ಏನೇನಿದೆ, ಆರ್ಗಾನ್ ಇದೆ, ಕ್ರಿಪ್ಟಾನ್ ಇದೆ, ಜೆನಾನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ. ಅದನ್ನೆಲ್ಲ ನಾನು ಏನು ಮಾಡಬೇಕೀಗ, ಮತ್ತೆ ಸಪ್ರೇಟ್ ಮಾಡಬೇಕು. ಈಗ ನಾನು ಏನಿದೆ, ಏನಲ್ಲಿ ಏನಿದೆಯಲ್ಲ, ಎ ಚೇಂಬರಲ್ಲಿ ಏನಿದೆಯಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಐ ಎಲ್ ಅಗೇನ್ ವಿತ್ ಅ ಪ್ರೆಷರ್ ವಿತ್ ಅ ಫೋರ್ಸ್ ಅದನ್ನು ಏನು ಮಾಡ್ತೀನಿ, ಮೇಲ್ಗಡೆಗೆ ಮೂವ್ ಆಗಂಗೆ ನೋಡ್ಕೊಳ್ತೀನಿ. ಅದು ಸುತ್ತ ಏನಾಗಿರುತ್ತೆ, ಸ್ಪೈರಲ್ ಆಕ್ಸಿಜನ್ ಇರುತ್ತೆ, ಬಿ ಚೇಂಬರ್ಗೆ ಹೋಗುತ್ತೆ, ಬಿ ಚೇಂಬರಲ್ಲೂ ಲಿಕ್ವಿಡ್ ಆಕ್ಸಿಜನ್ ಇರುತ್ತೆ. ಅಲ್ಲಿಂದ ನಾನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಫೋರ್ಸಿಬಲಿ ಮೇಕ್ ದಮ್ ಟು ಮೂವ್ ಅಪ್ ಟು ಎಫ್. ಹೆಂಗೆ ನಾನು ಸೀನಲ್ಲಿರೋದನ್ನು ಅಪ್ ಟು ಜಿ ತನಕ ಮೂವ್ ಮಾಡ್ತೀನಲ್ಲ, ಅದೇ ಥರ ಬಿ ಎಗಿಂದ ಬಿಗೆ, ಬಿಯಿಂದ ಎಲ್ಲಿ ತನಕ ಮೂವ್ ಮಾಡ್ತೀನಿ ಅಂದರೆ ಎಫ್ ತನಕನೂ ಮೂವ್ ಮಾಡ್ತೀನಿ. ಎಫ್ ಬಂದ ತಕ್ಷಣ ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಎಕ್ಸ್ಪೋಸ್ ಆಗುತ್ತೆ,
ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ, ನೈಟ್ರೋಜನ್ ಏನಾಗುತ್ತೆ, ಬಾಯ್ಲ್ ಆದ ತಕ್ಷಣ ನೈಟ್ರೋಜನ್ನು ಎಸ್ಕೇಪ್ ಆಗಿಬಿಡುತ್ತೆ ಫ್ರಮ್ ದಿ ಔಟ್ಲೆಟ್, ಹೆಚ್ಚಿಂದ ಹೋಗ್ಬಿಡುತ್ತೆ, ಯಾಕೆಂದರೆ ಇಟ್ ಗೋಯಿಂಗ್ ಟು ಬಾಯ್ಲ್ ಆಟ್ ದಟ್ ಟೆಂಪರೇಚರ್. ಸೊ ಈಗ ಆಕ್ಸಿಜನ್ ಈಗ ಏನಾಗುತ್ತೆ, ಲಿಕ್ವಿಡ್ ಆಕ್ಸಿಜನ್ ಎಲ್ಲಿ ತನಕ ಇರುತ್ತೆ, ಕೆಳಗಡೆ ತನಕ ಇರುತ್ತೆ. ಸೊ ಇಲ್ಲಿ ಈ ಬಿ ಚೇಂಬರ್ ತನಕ ಇರುತ್ತೆ. ಬಿ ಚೇಂಬರ್ ಆದಮೇಲೆ ನಿಮಗೆ ಇ ಚೇಂಬರ್ ಅಥವಾ ಎಫ್ ಚೇಂಬರಲ್ಲಿ ಏನಾಗಿದೆ, ಬರೀ ಕಾಲಮ್ಸ್ ಇದೆ, ಅದನ್ನು ಹೀಟ್ ಮಾಡ್ತಾ ಹೋದಾಗ ನೈಟ್ರೋಜನ್ ಅಷ್ಟೇ ಮೇಲ್ಗಡೆಗೆ ಹೋಗುತ್ತೆ. ನೈಟ್ರೋಜನ್ ಏನಾಗಿದೆ, ಆರ್ಗಾನ್ ಕ್ರಿಪ್ಟಾನ್ ಜೆನಾನ್ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಟೆಂಪರೇಚರ್ ಇರುತ್ತೆ. ಹಾಗಾಗಿ ಇನ್ನೂ ಉಳಿದಿರುವಂಥ ನೈಟ್ರೋಜನ್ ಏನಾದ್ರಿದ್ರೆ ಆ ನೈಟ್ರೋಜನ್ ಇಲ್ಲಿಂದ ಹೊರಗಡೆ ಹೋಗ್ಬಿಡುತ್ತೆ, ಹೆಚ್ ಔಟ್ಲೆಟಿಂದ ಹೊರಗಡೆ ಹೋಗ್ಬಿಡುತ್ತೆ. ಸೊ ನಮಗೇನಾಯಿತು, ಬಿ ಬಂತು. ಬೀಗೆ ಬಂದಿದ್ದನ್ನು ಏನಾಗ್ತಾ ಇದೆ, ಅದು ಮತ್ತೆ ಸರ್ಕ್ಯುಲೇಟ್ ಆಗಿ ಮತ್ತೆ ಹೇಗೆ ಅದು ವಾಪಸ್ ಬರುತ್ತೆ. ಏನಲ್ಲಿ ಏನೇನಿದೆ, ಈಗ ಆಕ್ಸಿಜನ್ ಇದೆ, ಕ್ರಿಪ್ಟಾನ್ ಇದೆ, ಆರ್ಗಾನ್ ಇದೆ, ಜೆನಾನ್ ಇದೆ, ವಿಚ್ ಇಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ನೈಟ್ರೋಜನ್. ನೈಟ್ರೋಜನ್ ಅಲ್ಲಿ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ನಂದು ಏನು ಔಟ್ಲೆಟ್ ಎ ಇದೆಯಲ್ಲ, ಅದನ್ನೇನು ಮಾಡ್ತೀನಿ, ಮತ್ತೆ ಹೀಟ್ ಮಾಡ್ತೀನಿ. ವಿಚ್ ಗೋಯಿಂಗ್ ಟು ಕಂಟೇನ್ ಆರ್ಗಾನ್, ಕ್ರಿಪ್ಟಾನ್, ಜೆನಾನ್ ಆ್ಯಂಡ್ ಆಕ್ಸಿಜನ್ ಇದೆ. ನೈಟ್ರೋಜನ್ ಕಂಪ್ಲೀಟ್ಲಿ ಫ್ರೀ ಆಗೋಗಿದೆ. ಅದನ್ನು ಮತ್ತೆ ಹೀಟ್ ಮಾಡ್ತೀನಿ, ಮತ್ತೆ ಹೀಟ್ ಮಾಡಿಬಿಟ್ಟು ಅದನ್ನೇನು ಮಾಡ್ತೀನಿ, ನಾನು ಜೆ ಔಟ್ಲೆಟಿಂದ ಹೊರಗಡೆ ತೊಗೊಂಬರ್ತೀನಿ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಸಪ್ರೇಟ್ ದ ಎಂಟೈರ್ ಕಾಂಪೊನೆಂಟ್ಸ್ ಆಫ್ ದಿ ಲಿಕ್ವಿಡ್ ಏರ್ ಇನ್ ಟು ಟೂ ಪೋರ್ಷನ್ಸ್. ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಚಿತ್ರ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನಾಗುತ್ತೆ, ನನಗೆ ಕೋಲ್ಡ್ ಕಂಪ್ರೆಸ್ಡ್ ಏರ್ನ ತೊಗೊಳ್ತೀನಿ, ಅದನ್ನೇನು ಮಾಡ್ತೀನಿ, ಎ ಚೇಂಬರ್ ಒಳಗಡೆ ಬಿಡ್ತೀನಿ. ಎ ಚೇಂಬರಲ್ಲಿ ಏನು ಮಾಡಿದ್ದೀನಿ ನಾನು ಅಂತಂದರೆ, ಲಿಕ್ವಿಡ್ ಆಕ್ಸಿಜನ್ನ ಹಾಕಿದ್ದೀನಿ. ಆ ಲಿಕ್ವಿಡ್ ಆಕ್ಸಿಜನ್ ಟೆಂಪರೇಚರ್ಗೆ ಕೂಲ್ ಆಗುವಂಥದ್ದು ಆ ಕಾಂಪೊನೆಂಟ್ಸ್ ಎಲ್ಲ ಯಾವ್ಯಾವ್ದು ಆಗುತ್ತೆ, ಲೆಸ್ ವೋಲಟೈಲ್ ಆಗಿರುವಂಥದ್ದು ಏನಲ್ಲೇ ಉಳ್ಕೊಳ್ಳುತ್ತೆ, ಅದು ಯಾವ್ಯಾವುದು ಅಂದರೆ ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ನೈಟ್ರೋಜನ್ನ ಪುಷ್ ಮಾಡ್ತಾರೆ, ಬಟ್ ಸ್ವಲ್ಪ ನೈಟ್ರೋಜನ್ ಅಲ್ಲಿ ಉಳ್ಕೋಬೋದು. ಅದಾದಮೇಲೆ ಏನಾಗುತ್ತೆ, ಲಿಕ್ವಿಡ್ ಆಕ್ಸಿಜನಲ್ಲಿ ಕೂಲ್ ಆಗದೆ ಇರೋದು, ಇಟ್ ವಿಲ್ ಕಮ್ ಆ್ಯಂಡ್ ಕಲೆಕ್ಟ್ ಇನ್ ಚೇಂಬರ್ ಸಿ. ಚೇಂಬರ್ ಸಿನಲ್ಲಿ ಏನೇನಾಗಿರುತ್ತೆ ಅಂದರೆ, ನಿಯಾನ್ ಇರುತ್ತೆ, ಹೀಲಿಯಂ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಮೆಜಾರಿಟಿ ಆಫ್ ದಿ ನೈಟ್ರೋಜನ್ ಇರುತ್ತೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಪುಷ್ ಮಾಡ್ತಾರೆ. ಪುಷ್ ಮಾಡಿದಾಗ ಜಿ ತನಕ ಬರುತ್ತೆ, ಜಿನಲ್ಲಿ ನೈಟ್ರೋಜನ್ ಏನಾಗುತ್ತೆ, ಬಾಯ್ಲ್ ಆಗುತ್ತೆ, ಹೆಚ್ಚಿಂದ ಹೊರಗಡೆ, ಹೆಚ್ ಔಟ್ಲೆಟಿಂದ ಹೊರಗಡೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಅಲ್ಲಿ ಏನೇನಿರುತ್ತೆ, ನಿಯಾನು ಇರುತ್ತೆ ಮತ್ತು ಹೀಲಿಯಮ್ಮು ಇರುತ್ತೆ, ಹೆಚ್ ಔಟ್ಲೆಟಲ್ಲಿ ಹೊರಗಡೆ ಬರುತ್ತೆ. ಮತ್ತೆ ಎ ಚೇಂಬರ್ನ ತೊಗೊಳ್ತೀನಿ. ಎ ಚೇಂಬರ್ಲಿರುವಂಥದ್ರಲ್ಲಿ ಏನಾಗಿರುತ್ತೆ, ನನಗೆ ಏನೇನಿದೆ, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್ ಇದೆ, ಅದ್ರ ಜೊತೆಗೆ ನೈಟ್ರೋಜನ್ನು ಇದೆ. ಫಸ್ಟ್ ಅದನ್ನೇನು ಮಾಡ್ತೀನಿ, ಮತ್ತೆ ಏನು ಮಾಡ್ತೀನಿ ನಾನು, ಎ ಚೇಂಬರಿಂದ ಬಿ ಚೇಂಬರ್ಗೆ ಕಳಿಸ್ತೀನಿ. ಬಿ ಚೇಂಬರ್ಲಿ ಏನಾಗುತ್ತೆ, ಲಿಕ್ವಿಡ್ ಆಕ್ಸಿಜನ್ ಇರುತ್ತೆ. ಲಿಕ್ವಿಡ್ ಆಕ್ಸಿಜನ್ ಟೆಂಪರೇಚರ್ಗೆ ನೈಟ್ರೋಜನ್ ಆಗಲ್ಲ, ಫೋರ್ಸಿಬಲಿ ನಾನು ಏನು ಮಾಡ್ತೀನಿ, ಆ ಗ್ಯಾಸಸ್ನ ಏನು ಮಾಡ್ತೀನಿ, ಅದು ಇರೋದೆಲ್ಲ ಅಲ್ಲಿಗೆ ಕೂಲ್ ಆಗಿರುತ್ತೆ. ಅದಕ್ಕೆ ನೈಟ್ರೋಜನ್ ಒಂದು ಮಾತ್ರ ಆ ಟೆಂಪರೇಚರ್ಗೆ ಕೂಲ್ ಆಗಿರಲ್ಲ, ಅದನ್ನು ಏನು ಮಾಡ್ತೀನಿ ನಾನು, ಟಿಲ್ ಎಫ್ ಚೇಂಬರ್ಗೆ ಅದನ್ನು ನೂಕೊಂಡು ಹೋಗ್ತೀನಿ. ಎಫ್ ಚೇಂಬರಲ್ಲಿ ಆದ ತಕ್ಷಣ ಏನಾಗುತ್ತೆ, ಇಟ್ ವಿಲ್ ಗೋ ಔಟ್ ಫ್ರಮ್ ದಿ ಎಚ್ ಔಟ್ಲೆಟಿಂದ ಹೊರಗಡೆ ಹೊರಟೋಗುತ್ತೆ. ಸೊ ಈ ಎಫ್ ಔಟ್ಲೆಟಿಂದ ಏನಿದೆಯಲ್ಲ, ಅದರಲ್ಲಿ ಏನೇನಿರುತ್ತೆ, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್ ಏನಿದೆಯಲ್ಲ, ಅದು ಮತ್ತೆ ವಾಪಸ್ ಏನಾಗುತ್ತೆ, ಬಂದು ಚೇಂಬರ್ಗೇನೆ ಎಫ್ ಕಾಲಮಿಂದ ಎ ಚೇಂಬರ್ಗೆ ಬಂದು ಕೂತ್ಕೊಳ್ಳುತ್ತೆ. ಅದನ್ನು ಮತ್ತೆ ಹೀಟ್ ಮಾಡ್ತಾರೆ, ಮತ್ತೆ ಅದನ್ನು ಲಿಕ್ವಿಡ್ ಆಕ್ಸಿಜನ್ಗೆ ಬಿಟ್ಟಾಗ ಏನಾಗುತ್ತೆ, ದಟ್ ಗೆಟ್ ಸಪ್ರೇಟೆಡ್. ಎಲ್ಲಿ ತನಕ ಬರುತ್ತೆ, ಜೆ ಕಾಲಮ್ ತನಕ ಬರುತ್ತೆ, ಜೆನಲ್ಲಿ ಸಪ್ರೇಟ್ ಆಗುತ್ತೆ. ಅದರಲ್ಲಿ ಏನೇನಾಗಿರುತ್ತೆ, ಆರ್ಗಾನ್ ಇರುತ್ತೆ, ಕ್ರಿಪ್ಟಾನ್ ಇರುತ್ತೆ, ಜೆನಾನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಈ ನಾಲ್ಕು ಕಾಂಪೊನೆಂಟ್ ಇರುತ್ತೆ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಸಪ್ರೇಟ್. ಅಂದರೆ ಈಗ ನನಗೆ ಎರಡು ಇರುವಂಥ ಎಲ್ಲ ಕಾಂಪೊನೆಂಟ್ಸ್ ಆಫ್ ದಿ ಲಿಕ್ವಿಡ್ ಏರ್ ಇಸ್ ಡಿವೈಡೆಡ್ ಇನ್ ಟು ಟೂ ಪೋರ್ಷನ್. ಒಂದು ಎಚ್ ಔಟ್ಲೆಟಿಂದ ಬರ್ತಾ ಇದೆ, ಇನ್ನೊಂದು ಜೆ ಔಟ್ಲೆಟಿಂದ ಬರ್ತಾ ಇದೆ. ಎಚ್ ಔಟ್ಲೆಟಿಂದ ಏನೇನು ಬರ್ತಾ ಇದೆ, ನೈಟ್ರೋಜನ್ ಬಂದಿದೆ, ಹೀಲಿಯಂ ಬಂದಿದೆ, ಮತ್ತು ನಿಯಾನ್ ಬಂದಿದೆ. ಜೆ ಔಟ್ಲೆಟಿಂದ ಏನೇನು ಬಂದಿದೆ, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಆಕ್ಸಿಜನ್ ಹೊರಗಡೆ ಬಂದಿದೆ. ಸೊ ಐ ಕಂಪ್ಲೀಟ್ಲಿ ಡಿವೈಡೆಡ್ ದ ಫ್ರ್ಯಾಕ್ಷನ್ಸ್ ಇನ್ ಟು ಟೂ ಪಾರ್ಟ್. ದ ಫ್ರ್ಯಾಕ್ಷನ್ ವಿಚ್ ಇಸ್ ಕಲೆಕ್ಟೆಡ್ ಆಚ್ ಎಚ್ ಕಂಟೈನ್ಸ್ ನೈಟ್ರೋಜನ್, ಹೀಲಿಯಂ, ನಿಯಾನ್. ಫ್ರ್ಯಾಕ್ಷನ್ ಕಲೆಕ್ಟೆಡ್ ಆಟ್ ಜೆ ಕಂಟೈನ್ಸ್ ಆಕ್ಸಿಜನ್, ಆರ್ಗಾನ್, ಕ್ರಿಪ್ಟಾನ್ ಆ್ಯಂಡ್ ಜೆನಾನ್. ಸೊ ಈ ಥರ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಟು ಸಪ್ರೇಟ್ ಓನ್ಲಿ ಹೀಲಿಯಂ. ಹೀಲಿಯಂ ಅಷ್ಟೇ ನಾನು ಸಪ್ರೇಟ್ ಮಾಡಬೇಕು ಅಂದರೆ, ಈಗ ನನಗೇನಾಯಿತು, ವಾಟ್ ಎವರ್ ಐ ಕಲೆಕ್ಟೆಡ್ ಫ್ರಮ್ ದಿ ಹೆಚ್ ಫ್ರ್ಯಾಕ್ಷನ್ ಅದನ್ನು ತೊಗೊಳ್ತೀನಿ. ಅದರಲ್ಲಿ ಏನೇನಾಗಿರುತ್ತೆ, ನೈಟ್ರೋಜನ್ ಇದೆ, ಹೀಲಿಯಂ ಇದೆ, ನಿಯಾನ್ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ಏನು ಮಾಡ್ತೀನಿ, ನೈಟ್ರೋಜನ್ನ ರಿಮೂವ್ ಮಾಡಬೇಕು. ಹಂಗಾಗಿ ಅದನ್ನು ಕೂಲ್ ಮಾಡ್ತೀನಿ. ಎಲ್ಲಿ ಕೂಲ್ ಮಾಡ್ತೀನಿ, ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡಿಕೊಂಡು ಕೂಲ್ ಮಾಡ್ತೀನಿ. ಲಿಕ್ವಿಡ್ ನೈಟ್ರೋಜನ್ ಟೆಂಪರೇಚರ್ ಏನಿರುತ್ತಲ್ಲ, ಆ ಟೆಂಪರೇಚರ್ಗೆ ಆ ಮೂರು
ಲೇಯರ್ ಏನಿದೆಯಲ್ಲ, ಮೂರು ಕಾಂಪೊನೆಂಟ್ಸ್ ಇದೆಯಲ್ಲ, ಅದನ್ನು ಕೂಲ್ ಮಾಡ್ತೀನಿ. ಯಾವುದ್ರಲ್ಲಿ ಕೂಲ್ ಮಾಡ್ತೀನಿ, ಎಷ್ಟು ಟೆಂಪ್ರೇಚರ್ ಕೂಲ್ ಮಾಡ್ತೀನಿ, ಲಿಕ್ವಿಡ್ ನೈಟ್ರೋಜನ್ನ ಪಾಸ್ ಮಾಡಿ ಲಿಕ್ವಿಡ್ ನೈಟ್ರೋಜನ್ ಟೆಂಪ್ರೇಚರ್ಗೆ ಅದನ್ನು ಕೂಲ್ ಮಾಡ್ತೀನಿ. ಕೂಲ್ ಮಾಡಿದಾಗ ಏನಾಗುತ್ತೆ ಅಂದರೆ N2 ಏನಾಗುತ್ತೆ, ಕಂಪ್ಲೀಟ್ಲಿ ಬಂದ್ಬಿಡುತ್ತೆ. ಸೊ ಅದನ್ನು ಉಳ್ಕೊಳ್ಳೋಂಥದ್ದು ಯಾವುದು ಅಂದರೆ ಹೀಲಿಯಮ್ಮು ಮತ್ತು ನಿಯಾನ್ ಎರಡನೇ. ಮೂರು ಕಾಂಪೊನೆಂಟ್ ಇದೆ, ಆ ಮೂರು ಕಾಂಪೊನೆಂಟ್ ಏನು ಮಾಡ್ತೀನಿ ನಾನು ಕೂಲ್ ಮಾಡ್ತೀನಿ. ಯಾವ ಟೆಂಪ್ರೇಚರ್ ಕೂಲ್ ಮಾಡ್ತೀನಿ, ನೈಟ್ರೋಜನ್ ಲಿಕ್ವಿಡ್ ನೈಟ್ರೋಜನ್ ಟೆಂಪ್ರೇಚರ್ಗೆ ಕೂಲ್ ಮಾಡ್ತೀನಿ. ನಿಮ್ಮದು ನೈಟ್ರೋಜನ್ ಏನಿದೆಯಲ್ಲ ಅದೇನಾಗುತ್ತೆ, ಕೂಲ್ ಆಗುತ್ತೆ, ದಟ್ ಕೆನ್ ಬಿ ಈಸ್ಲಿ ಪಾಸ್ಡ್ ಔಟ್. ಅದ್ರ ಜೊತೆಗೂ ಸ್ವಲ್ಪ ಅಮೌಂಟ್ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಏನು ಮಾಡ್ತೀನಿ ನಾನು, ಒಂದು ಕೆಮಿಕಲ್ ಪ್ರೋಸೆಸ್ ಮಾಡ್ತೀನಿ. ಗೇಷಿಯಸ್ ಮಿಕ್ಸರ್ ಏನಿದೆಯಲ್ಲ ಅದನ್ನು ಏನು ಮಾಡ್ತೀನಿ, ಕ್ಯಾಲ್ಸಿಯಂ ಕಾರ್ಬೈಡ್ ಜೊತೆಗೆ 800 ಡಿಗ್ರಿ ಹೀಟ್ ಮಾಡ್ತೀನಿ. ಅವಾಗ ಕಂಪ್ಲೀಟ್ಲಿ ಏನಾಗುತ್ತೆ, ನೈಟ್ರೋಜನ್ನು ರಿಮೂವ್ ಆಗಿಬಿಡುತ್ತೆ. ಸೊ ನನಗಿರೋ ಹಂತದಲ್ಲಿ ಇವಾಗ ಏನೇನಿದೆ, ಕಾಂಪೊನೆಂಟಲ್ಲಿ ಏನೇನಿದೆ, ಹೀಲಿಯಮ್ ಇದೆ ಮತ್ತು ನಿಯಾನ್ ಇದೆ, ಅವೆರಡನ್ನ ಏನು ಮಾಡ್ತೀನಿ ಮತ್ತೆ ಕೂಲ್ ಮಾಡ್ತೀನಿ. ಯಾವ ಟೆಂಪರೇಚರ್ ಕೂಲ್ ಮಾಡ್ತೀನಿ, ಲಿಕ್ವಿಡ್ ಹೈಡ್ರೋಜನ್ ಏನಿದೆಯಲ್ಲ ಆ ಟೆಂಪರೇಚರ್ಗೆ ಅದನ್ನು ಏನು ಮಾಡ್ತೀನಿ ನಾನು ಕೂಲ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಯಾನ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಲೋಯರ್ ಟೆಂಪರೇಚರ್ ದಟ್ ಗೆಟ್ ಸಾಲಿಡಿಫೈಸ್, ಅದು ಸಾಲಿಡ್ ಆಗುತ್ತೆ, ಕೆಳಗಡೆಗೆ ಬಂದು ಸೆಟ್ಲ್ ಆಗುತ್ತೆ. ವೆರಾಸ್ ಅನದರ್ ಹೀಲಿಯಮ್, ಅನದರ್ ಕಾಂಪೊನೆಂಟ್ ಹೀಲಿಯಮ್ ಏನಿದೆಯಲ್ಲ, ಇಟ್ ರಿಮೈನ್ಸ್ ಆಸ್ ಗ್ಯಾಸ್ ಓನ್ಲಿ. ದಟ್ಸ್ ಎ ವೇ ಐ ಆಮ್ ಗೋಯಿಂಗ್ ಟು ರಿಮೂವ್ ಹೀಲಿಯಮ್ ಫ್ರಮ್ ದಿ ಮಿಕ್ಸ್ಚರ್ ವಿಚ್ ಕಂಟೈನ್ಸ್ ನೈಟ್ರೋಜನ್, ಹೀಲಿಯಮ್ ಆ್ಯಂಡ್ ನಿಯಾನ್. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಸಪ್ರೇಟ್ ಹೀಲಿಯಮ್ ಫ್ರಮ್ ದಿ ಫ್ರ್ಯಾಕ್ಷನ್. ಇದು ಇಂಪಾರ್ಟೆಂಟ್ ಕ್ವಶನ್ನು, 4 ಮಾರ್ಕ್ಗೆ ನಿಮಗೆ ಕೇಳೇ ಕೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಚಿತ್ರ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಈಸಿ ಆಗುತ್ತೆ. ಈಗ ನಾವು ವಿ ಕಮ್ ಟು ದಿ ಯೂಸಸ್ ಆಫ್ ಹೀಲಿಯಮ್. ಇದನ್ನು ಕೇಳ್ತಾರೆ, ಯಾವುದಾದ್ರು ಒಂದು ಎಲಿಮೆಂಟ ಕೇಳಿಬಿಟ್ಟು, ರೇಡಿಯೋ ಆಕ್ಟಿವ್ ಗ್ಯಾಸಸ್ನ ಕೇಳಿಬಿಟ್ಟು ಇದರದ್ದು ಎಲಿಮೆಂಟ್ ಯೂಸಸ್ ಏನು ಅಂತ ಕೇಳ್ತಾರೆ. ವೇರ್ ಯು ಗೋಯಿಂಗ್ ಟು ಯೂಸ್ ಇನ್ ಯುವರ್ ಡೇ ಟು ಡೇ ಲೈಫ್ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಆರಿಜಿನ್ ಅಥವಾ ಅದನ್ನು ಹೆಂಗೆ ಡಿಸ್ಕವರಿ ಆಯಿತು ಅನ್ನೋದ್ರ ಬಗ್ಗೆನೂ ಕೇಳ್ಬೋದು. ಹೀಲಿಯಮ್ ಇಟ್ ಈಸ್ ಲೈಟ್, ಭಾರ ಕಡಿಮೆ ಇದೆ, ಇನರ್ಟ್ ಆಗಿದೆ, ನಾನ್ ಫ್ಲೇಮಬಲ್ ಆಗಿದೆ, ಬೆಂಕಿ ಹತ್ಕೊಳ್ಳಲ್ಲ. ಹಂಗಾಗಿ ಏನು ಮಾಡ್ತಾರೆ, ಏರ್ ಫಿಲಿಂಗ್ ಬೆಲೂನ್ಸಲ್ಲಿ ಅದನ್ನೆಲ್ಲ ಕಡೆಗೂ ಯೂಸ್ ಮಾಡ್ತಾರೆ. ಲಿಕ್ವಿಡ್ ಹೀಲಿಯಮ್ ಇಸ್ ಆಲ್ಸೋ ಯೂಸ್ ಟು ಆಪ್ಟೈನ್ ವೆರಿ ಲೋ ಟೆಂಪರೇಚರ್. ಲೋ ಟೆಂಪರೇಚರ್ ಬೇಕು ಅಂದರೆ ಅದನ್ನು ಮಾಡ್ಕೊಳ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ಲಿ ಆಸ್ ಎ ಕೂಲೆಂಟ್ ಯೂಸ್ ಮಾಡ್ತಾರೆ, ಇನ್ ಟ್ರೀಟ್ಮೆಂಟ್ ಆಫ್ ಆಸ್ತ್ಮಾ ಯೂಸ್ ಮಾಡ್ತಾರೆ, ಆಸ್ ಎ ಫುಡ್ ಪ್ರಿಸರ್ವೇಟಿವ್ ಅದನ್ನು ಯೂಸ್ ಮಾಡ್ತಾರೆ. ದೀಸ್ ಆರ್ ದಿ ಯೂಸಸ್ ಆಫ್ ಹೀಲಿಯಮ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಏರ್ ಬಲೂನ್ಸಲ್ಲಿ ಯೂಸ್ ಮಾಡ್ತಾರೆ, ಲೋ ಟೆಂಪರೇಚರ್ ಎಲ್ಲೆಲ್ಲಿ ಅಟೈನ್ ಮಾಡ್ಕೋಬೇಕೋ ಅಲ್ಲಿ ಯೂಸ್ ಮಾಡ್ತಾರೆ, ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಯೂಸ್ ಮಾಡ್ತಾರೆ, ಆಸ್ಮದಲ್ಲಿ ಯೂಸ್ ಮಾಡ್ತಾರೆ, ಆ್ಯಸ್ ಎ ಫುಡ್ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾರೆ. ಅದೇ ಥರ ನಿಯಾನಿಗೆ ಬಂದರೆ ನಿಯಾನ್ ಮತ್ತು ಹೀಲಿಯಮ್ ಟುಗೆದರ್ ಕೆನ್ ಬಿ ಯೂಸ್ಡ್ ಆಸ್ ಎ ಗ್ಯಾಸ್ ಲೇಸರ್ಸ್ ಥರ ಯೂಸ್ ಮಾಡ್ಬೋದು. ನಿಯಾನ್ ಈಸ್ ಯೂಸ್ಡ್ ಇನ್ ಲೈಟಿಂಗ್ ಅರೆಸ್ಟರ್ಸಲ್ಲಿ ಯೂಸ್ ಮಾಡ್ತಾರೆ, ಟಿ ವಿ ಟ್ಯೂಬ್ಸಲ್ಲಿ ಯೂಸ್ ಮಾಡ್ತಾರೆ, ಇಟ್ಸ್ ಯೂಸ್ಡ್ ಇನ್ ಕ್ರಯೋಜೆನಿಕ್ ರೆಫ್ರಿಜರೆಂಟ್. ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ರೆಫ್ರಿಜರೆಂಟ್ ಅದನ್ನು ಯೂಸ್ ಮಾಡ್ತಾರೆ. ಅದೇ ಥರ ಆರ್ಗಾನಿಗೆ ಬಂದರೆ ಆರ್ಗಾನ್ ಲೇಸರ್ಸ್, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಅದರದ್ದು ಲೇಸರ್ಸ್ ಬರ್ತಾ ಇದೆ. ದೋಸ್ ಲೇಸರ್ಸ್ ಆರ್ ಯೂಸ್ ಇನ್ ಸರ್ಜರಿ ಟು ವೆಲ್ಡ್ ಆರ್ಟ್ರೀಸ್, ಡಿಸ್ಟ್ರಾಯ್ ಟ್ಯೂಮರ್ಸ್, ಟು ಕರೆಕ್ಟ್ ಐ ಡಿಫೆಕ್ಟ್ಸ್. ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೆಲ್ಲ ಯೂಸ್ ಮಾಡ್ತೀವಿ, ಆ ಥರದ್ದೆಲ್ಲ ಏನೋ ಟ್ಯೂಮರ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ, ಅದನ್ನು ಕೊಲ್ಲೋದಕ್ಕೆ, ಅದನ್ನು ಹಾಳು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ಫ್ಲೋರೆಸೆನ್ಸ್ ಟ್ಯೂಬ್ಸ್, ಯೂಶ್ವಲಿ ಎಮಿಟ್ ಬ್ಲೂ ಲೈಟ್, ಬ್ಲೂ ಲೈಟ್ನ ಕೊಡುತ್ತೆ, ಹಾಗಾಗಿ ಫ್ಲೋರೆಸೆಂಟ್ ಟೈಪ್ ಟ್ಯೂಬ್ಸಲ್ಲಿ ಯೂಸ್ ಮಾಡ್ತಾರೆ, ಆ್ಯಸ್ ಎ ಫೈರ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡ್ತಾರೆ. ಮ್ಯೂಸಿಯಮಲ್ಲಿ ಓಲ್ಡ್ ಡಾಕ್ಯುಮೆಂಟ್ಸು ಅಥವಾ ಅವ್ರದ್ದು ಥಿಂಗ್ಸ್ ಏನಿದೆ ಅದನ್ನು ಪ್ರಿಸರ್ವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನೆಟ್ ಅಟ್ಮಾಸ್ಫಿಯರ್ ಮಾಡೋದಕ್ಕೆ ಗುಡ್ ಫಾರ್ ವೆಲ್ಡಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ಯೂಸ್ಡ್ ಇನ್ ಬಲ್ಬಲ್ಲು ಅದನ್ನು ಯೂಸ್ ಮಾಡ್ತಾರೆ. ಆ ಥರ ಕ್ರಿಪ್ಟಾನ್ ಬಂದರೆ ಮೇನ್ಲಿ ಇನ್ ಎಲೆಕ್ಟ್ರಿಕ್ ಬಲ್ಬ್ಸಲ್ಲಿ ಯೂಸ್ ಮಾಡ್ತಾರೆ ಟು ಇನ್ಕ್ರೀಸ್ ದಿ ಲೈಫ್ ಆಫ್ ದಿ ಫಿಲಮೆಂಟ್. ಅದರೊಳಗೆ ಫಿಲಮೆಂಟ್ ಇರುತ್ತೆ, ಬಟ್ ನೋವಡೇಸ್ ಫಿಲಮೆಂಟ್ ಬಲ್ಬ್ ಇಲ್ವೇ ಇಲ್ಲ, ಚೇಂಜ್ ಆಗಿದೆ. ಬಟ್ ಓಲ್ಡನ್ ಡೇಸಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ವಿ. ಡಿಸ್ಚಾರ್ಜ್ ಟ್ಯೂಬಲ್ಲಿ ಯೂಸ್ ಮಾಡ್ತಾರೆ, ಥಿಕ್ನೆಸ್ ಆಫ್ ದಿ ಶೀಟ್ಸ್ ಆಫ್ ದಿ ಮೆಟಲ್ ಆ್ಯಂಡ್ ಎ ಪ್ಲಾಸ್ಟಿಕ್, ಅದರಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಝೆನಾನ್ ಎಲ್ಲಿದೆಯಲ್ಲ, ಯೂಸ್ಡ್ ಇನ್ ಆರ್ ಕ್ಲ್ಯಾಂಪ್ಸ್ ಆ್ಯಂಡ್ ಇನ್ ಆರ್ ಕ್ಲ್ಯಾಂಪ್ಸ್ ಇನ್ ಪ್ರೊಜೆಕ್ಟರ್ಸ್. ನಾವೆಲ್ಲ ಎಲ್ಲ ಕಡೆಗೂ PPTಗಳನ್ನ ಹಾಕ್ತೀವಿ, ಎಲ್ಲ ಕಡೆಗೆ ಪ್ರೊಜೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಆ ಪ್ರೊಜೆಕ್ಟರಲ್ಲಿ ಆರ್ ಕ್ಲ್ಯಾಂಪ್ ಅಲ್ಲಿ ಝೆನಾನ್ ಇರುತ್ತೆ. ಇಟ್ಸ್ ಯೂಸ್ಡ್ ಇನ್ ಯುವಿ ಲೈಟ್, ಇಟ್ಸ್ ಯೂಸ್ ಇನ್ ರೂಬಿ ಲೇಸರ್ ಟು ಕಿಲ್ ಬ್ಯಾಕ್ಟೀರಿಯಾ, ಯೂಸ್ಡ್ ಇನ್ ಫ್ಲಾಶಸ್ ಇನ್ ಫೋಟೋಗ್ರಫಿ, ಫ್ಲಾಶಸ್ನಲ್ಲೂ ಫೋಟೋಗ್ರಫಿನಲ್ಲೂ ಅದನ್ನು ಯೂಸ್ ಮಾಡ್ತಾರೆ. ರೆಡಾನ್ ವಿಚ್ ಹ್ಯಾಸ್ ಎ ಮೇಜರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ರೇಡಿಯೋ ಆಕ್ಟಿವ್ ರಿಸರ್ಚಲ್ಲಿ ಯೂಸ್ ಮಾಡ್ತಾರೆ. ರೇಡಿಯೋಥೆರಪಿ ಫಾರ್ ದಿ ಟ್ರಾನ್ಸ್ಪ್ಲಾಂಟ್, ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಆ ಟ್ಯೂಮರ್ ಏನಿರ್ತಲ್ಲ ಅದನ್ನು ಸಾಯಿಸೋದಕ್ಕೆ, ಅದನ್ನು ಕಿಲ್ ಮಾಡೋದಕ್ಕೆ, ಅದನ್ನು ಸ್ಮಾಲ್ ಸ್ಮಾಲ್ ಪಾರ್ಟ್ ಆಗಿ ಡಿವೈಡ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ರೆಡಾನ್. ದೀಸ್ ಆರ್ ದಿ ಯೂಸಸ್ ಆಫ್ ರೆಡಾನ್. ಥ್ಯಾಂಕ್ ಯು.